गुरुभ्यो नम हरि ओ शिप्ये निगणितगुणिक्यशद प्रभाजालासोपहत सकमसे जजज्जन्मस्तेम शीलवपुषे नमो अशेषा स्मृतिहृदयीपताय दीप्ताय हरये मनोजवम् मारुततुल्यवेगं जितेन्द्रियम् बुद्धिमतां वरिष्ठम् वातात्मजं वानर यूथमुख्यम् श्रीरामदूतं शिरसा नमामि अभ्रमम् भङ्गरहितम् अजडम् विमलं सदा आनन्दतीर्थमतुलम् भजेत पत्रयापहम् साधिता किल सत्तत्वम् बाधिता किल दुर्मतम् बोधिता किल सन्माग माधवाख्ययती भजे मिथ्या सिद्धांतुर्धातंसन विचक्षण जयतीर्थ्यतरणिर्भासताम नो फलति कालेतिद्रुह चिंतामणि याचने वर्षति सकलमीष्टम दर्शन मत्रत्दराणु अर्थिपो प्रत्यिगजे सरी या सतीगुर्भूया तस्मीष्टा सिद्ध तपो विद्या विद्यारक् सद्गु घाकाननहम वादिराजगुरून्वंदे भजत् प्रणमत्म श्री भजत भजत्सुरतूपंशोध कृत्पादचिन्तामणिमुपास्महे वन्दारुकल्पतरवे वादिकैरवभानवे श्रीरामचन्द्रगुरवे नमः कारुण्यसिन्धवे पूज्याय राघवेन्द्राय सत्यधर्मरताय च भजताम् कल्पवृक्षाय नमताम् कामधेनवे मन्मनोऽभीष्टवरदम् सर्वाभीष्टफलप्रदम् पुरन्दरगुरुम् वन्दे दासश्रेष्ठम् दयानिधिम् पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदया हतान्नमस्ये गुरून्ममा आपादमौळिपर्यन्तम् गुरूणामाकृतिम् स्मरेत् तेन विघ्नाः प्रणश्यन्ति सिध्यन्ति च मनोरथाः श्रीविद्यासागरमाधवचित्तगुरुभ्यो नमः हरिः ओ नमो कल्पतरवे भजतां कामधेनवे श्रीगुरुभ्यो नमः हरिः ओ जगद्गुरु श्रीमन्मध्वाचार्यर मूलमहासंस्थान हंसनामक ಪರಮಾತ್ಮನ ಪರಂಪರೆಯಾದ ಶ್ರೀ ವ್ಯಾಸರಾಜ ಮಠಾಧೀಶರಾದಂತಹ ಗುರುಸಾರ್ವಭೌಮರಾದ ಶ್ರೀ ವ್ಯಾಸರಾಜರ ಜನ್ಮ ದಿನ ವೈಶಾಖ ಶುದ್ಧ ಸಪ್ತಮಿ ನಾಳೆ ಬರುವಂತಹದ್ದು ಅಂತಹ ಈ ವೈಶಾಖ ಶುದ್ಧ ಸಪ್ತಮಿ ವ್ಯಾಸರಾಯರ ಜನ್ಮ ದಿನೋತ್ಸವ ಅಂಗವಾಗಿ ವ್ಯಾಸರಾಜರ ಭಕ್ತರ ವಿಶ್ವವೇದಿಕೆಯ ವ್ಯವಸ್ಥಾಪಕ ಅಧ್ಯಕ್ಷರಾದಂತಹ ಶ್ರೀ ನಾಗು ಶ್ರೀನಿವಾಸರಾವ್ ಅವರು ವ್ಯಾಸರಾಜರ ಚರಿತ್ರೆಯನ್ನ ಅವರ ಮಹತ್ವವನ್ನ ಎಲ್ಲರಿಗೂ ತಿಳಿಸಿಕೊಡಬೇಕೆಂದು ಅನೇಕ ಭಾಷೆಗಳಲ್ಲಿ ಅವರು ಉಪನ್ಯಾಸಗಳನ್ನು ವ್ಯವಸ್ಥೆ ಮಾಡಿದ್ದಾರೆ ಅದರ ಅಂಗವಾಗಿ ನನಗೆ ಕನ್ನಡ ಭಾಷೆಯಲ್ಲಿ ಉಪನ್ಯಾಸ ಮಾಡುವ ಅವಕಾಶವನ್ನು ಕೊಟ್ಟಿದ್ದಾರೆ ಅದಕ್ಕೆ ಅವರಿಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ನನ್ನ ವಾಗ್ರೂಪವಾದ ವ್ಯಾಸರಾಜರ ಸೇವೆಯನ್ನು ಮಾಡುವ ಒಂದು ಪ್ರಯತ್ನವನ್ನ ಮಾಡ್ತೇನೆ ರಾಘವೇಂದ್ರ ವಿಜಯವನ್ನ ಕಾವ್ಯವನ್ನ ರಾಯರ ಪೂರ್ವಾಶ್ರಮದ ಸೋದರ ಅಳೆಯಂದರಾದಂತಹ ನಾರಾಯಣಾಚಾರ್ಯರು ಹೀಗೆ ಹೇಳ್ತಾರೆ ರಾಘವೇಂದ್ರ ವಿಜಯದಲ್ಲಿ ಅಸ್ಮದ್ ಗುರುನಾಮಿ ಕವಿಹಿ ಕೋವಾನು ವರ್ಣಯ ತೀಪ್ರಸಾದ ಭಕ್ತಿಯಂಚಿತ್ ವದಾಹಂ ಗುರು ಸಾರ್ವಭೌಮರಾದ ನಮ್ಮ ಗುರುಗಳಾದ ರಾಯರನ್ನ ಕುರಿತು ಅವರ ಮಹಿಮೆಯನ್ನ ವರ್ಣನೆ ಮಾಡುವುದಕ್ಕೆ ಯಾವ ಪಂಡಿತನಿಗೆ ಸಾಧ್ಯವಾಗತ್ತೆ ಯಾರಿಗೂ ಸಾಧ್ಯವಾಗಲ್ಲ ಆದ್ರೆ ನೀವು ಯಾಕೆ ಹೊರಟಿದ್ದೀರಿ ಅಂತಂದ್ರೆ ತಥಾಪಿ ತತ್ ಪ್ರಸಾದೇನ ಭಕ್ತಿಯ ಕಿಂಚಿದ್ವದಾಮ್ಯಂ ಕೇವಲ ಅವರಲ್ಲಿರುವ ಭಕ್ತಿ ಅತಿಶಯದಿಂದ ಸ್ವಲ್ಪ ಮಹಿಮೆಯನ್ನು ಹೇಳುವ ಪ್ರಯತ್ನವನ್ನು ಮಾಡ್ತೇನೆ ಅಂತ ಹೇಳಿ ಕವಿಕುಲ ತಿಲಕರಾದಂತಹ ನಾರಾಯಣಾಚಾರ್ಯರೇ ಗುರು ರಾಯರ ಬಗ್ಗೆ ಆ ವಿಷಯವನ್ನ ಹೇಳ್ತಾರೆ ಇನ್ನು ರಾಯರ ಅಚ್ಛಿನ್ನ ಭಕ್ತರಾದಂತಹ ಗುರು ಜಗನ್ನಾಥ ದಾಸರು ಕೂಡ ರಾಘವೇಂದ್ರರ ವಿಜಯ ಪೇಳುವೆ ರಾಘವೇಂದ್ರರ ಕರುಣ ಬಲದಲ್ಲಿ ರಾಘವೇಂದ್ರರ ಭಕುತರಾದವರಿದ ನಾದರದಿ ಕೇಳುವುದು ವೇದ ಶಾಸ್ತ್ರ ಪುರಾಣ ಕಥೆಗಳ ನೋಡಿ ಕೇಳದವನಲ್ಲ ನಲ್ಲ ತತ್ವದ ಹಾದಿ ತಿಳಿದವ ನಲ್ಲ ಬುಧ ಜನರ ಸಂಗ ಮೊದಲಿಲ್ಲ ಮೋದ ತೀರ್ಥ ಪದಾಬ್ಜ ಮಧುಕರರಾದ ರಾಘವೇಂದ್ರ ಪಾದ ಪದ್ಮ ಪರಾಗ ಸ್ಪರ್ಶ ಲೇಷ ಮಾತ್ರದಲ್ಲಿ ಕೃತಿಯ ಮಾಡುವ ಶಕುತಿ ಪುಟ್ಟಿತು ಮತೀಯ ಮಾಂದ್ಯವ ತಾನೇ ಓಯಿತು ಅಂತ ಹೇಳ್ತಾರೆ ಹೀಗೆ ಗುರುಸಾರಹೋಮರಾದ ಕಲಿಯುಗ ಕಾಮಧೇನು ಕಲ್ಪವೃಕ್ಷವಾದಂತಹ ರಾಯರ ಹಿಂದಿನ ಅವತಾರವಾದಂತಹ ಕಲಿಯುಗದಲ್ಲಿ ಶ್ರೀ ವ್ಯಾಸರಾಜರು ಅಂತಹ ವ್ಯಾಸರಾಜರನ್ನ ಕುರಿತು ವ್ಯಾಸರಾಜ ಗುರುಸಾರ ಹೋಮರನ್ನ ಕುರಿತು ನಾವು ಏನು ಹೇಳಲಿಕ್ಕೆ ಸಾಧ್ಯವಾಗತ್ತೆ ಅಂದ್ರೆ ಏನು ಹೇಳಲಿಕ್ಕೆ ಸಾಧ್ಯವಾಗುವುದಿಲ್ಲ ಕೇವಲ ಅವರ ಅನುಗ್ರಹದಿಂದ ಅವರು ನಮ್ಮಲ್ಲಿ ನಿಂತು ಅವರ ಮಹಿಮೆಯನ್ನು ಎಷ್ಟು ನುಡಿಸುತ್ತಾರೋ ಅಷ್ಟು ಮಾತ್ರ ನಾನು ನುಡಿಯುವ ಪ್ರಯತ್ನವನ್ನ ಮಾಡ್ತೇನೆ ಆದ ಕಾರಣವೇ ಮೊದಲೇ ನಾನು ಹೇಳಿದೆ ನಮೋ ವ್ಯಾಸ ಮುನೀಂದ್ರಾಯ ನಮತಾಂ ಕಲ್ಪತರವೇ ಭಜತಾಂ ಕಾಮಧೇನವೇ ಇದು ಶ್ರೀ ವಿಜಯೇಂದ್ರ ತೀರ್ಥರಿಂದ ವ್ಯಾಸರಾದರ ಮೇಲೆ ರಚಿತವಾದ ಸ್ತೋತ್ರದಲ್ಲಿ ಇರುವ ಶ್ಲೋಕ ವ್ಯಾಸ ಇಂದ್ರರಿಗೆ ನಾನು ನಮಸ್ಕಾರ ಮಾಡ್ತೇನೆ ಅವರು ಭಕ್ತರ ಅಭಿಷ್ಟಗಳನ್ನ ಕೊಡುವವರು ಯಾರು ನಮಸ್ಕಾರ ಮಾಡ್ತಾರೆ ಅವರಿಗೆ ಕಲ್ಪವೃಕ್ಷದಂತೆ ಯಾರು ಭಜಿಸುತ್ತಾರೆ ಅವರಿಗೆ ಕಾಮಧೇನುವಂತೆ ಅನುಗ್ರಹ ಮಾಡುವವರು ನಮ್ಮ ಗುರು ಸಾರ್ವಭೌಮರಾದಂತಹ ವ್ಯಾಸರಾಜರು ಮಾಧ್ವ ಪರಂಪರೆಯಲ್ಲಿ ಬಂದಿರುವಂತಹ ಅನೇಕ ಮಹಾನುಭಾವರಲ್ಲಿ ವ್ಯಾಸರಾಜರ ಒಂದು ಸ್ಥಾನಮಾನ ಉನ್ನತವಾದದ್ದು ಉತ್ಕೃಷ್ಟವಾದದ್ದು ನಮಗೆ ಶ್ರೀ ಶ್ರೀಮಧ್ವಃ ಕಲ್ಪವೃಕ್ಷಸ್ತು ಜಯಾರ್ಯಸ್ತು ಕಾಮಧುಕ್ ಸ್ಮೃತಃ ಚಿಂತಾಮಣಿಸ್ತು ವ್ಯಾಸಾರ್ಯ ಮುನಿತ್ರಯಂ ಉದಾಹೃತಂ ಮುನಿತ್ರಯ ಮುದಾಹೃತ ಜಗದ್ಗುರುಗಳು ಶ್ರೀ ಮಧ್ವಾಚಾರ್ಯರು ಕಲ್ಪವೃಕ್ಷ ಟೀಕಾಕಾರರು ಟೀಕಾಕೃತ್ಪಾದರಾದಂತಹ ಜಯತೀರ್ಥರು ಕಾಮಧೇನು ಗುರು ವ್ಯಾಸತೀರ್ಥರು ಚಿಂತಾಮಣಿ ಇವರು ಮೂರು ಜನ ಮುನಿತ್ರಯ ಅಂತ ಹೇಳಿ ನಮಗೆ ಪ್ರಸಿದ್ಧರು ನಮ್ಮ ಮಾಧ್ವ ಪರಂಪರೆಯಲ್ಲಿ ಮಧ್ವ ಮುನಿ ಜಯ ಮುನಿ ವ್ಯಾಸಮುನಿ ಅಂತ ಹೇಳಿ ನಮಗೆ ಮುನಿತ್ರಯರಿದ್ದಾರೆ ಹಾಗೆ ನಮ್ಮ ಮಾಧ್ವ ಪರಂಪರೆಯಲ್ಲಿ ರಾಜತ್ರಯವೂ ಇದೆ ಶ್ರೀಪಾದರಾಜರು ವ್ಯಾಸರಾಜರು ವಾದಿರಾಜರು ರಾಜತ್ರಯ ಇಲ್ಲಿ ಸ್ವಾರಸ್ಯ ಏನು ಅಂತ ಹೇಳಿದ್ರೆ ಶ್ರೀಪಾದರಾಜರು ವ್ಯಾಸರಾಜರಿಗೆ ಗುರುಗಳಾದರೆ ವ್ಯಾಸರಾಜರು ವಾದಿರಾಜರಿಗೆ ಗುರುಗಳು ಇದು ವ್ಯಾಸರಾಜರ ಒಂದು ವೈಶಿಷ್ಟ್ಯ ಇನ್ನು ವ್ಯಾಸರಾಜರು ನಮಗೆ ಪ್ರಹ್ಲಾದರಾಜರ ಅವತಾರ ಅಂತ ಹೇಳಿ ನಮಗೆ ಅನೇಕ ವಿಷಯಗಳ ಪ್ರಮಾಣಗಳು ವ್ಯಾಸ ಸಾಹಿತ್ಯದಲ್ಲೂ ದಾಸ ಸಾಹಿತ್ಯದಲ್ಲೂ ಕೂಡ ನಮಗೆ ಇದೆ ಯಾರು ವ್ಯಾಸರಾಜರು ಸಾಕ್ಷಾತ್ತು ಪ್ರಹ್ಲಾದರಾಜರ ಅವತಾರ ಅಂತ ಹೇಳಿ ನರಸಿಂಹ ಪುರಾಣದಲ್ಲಿ ದೇವಸ್ತು ಶಂಕುಕರ್ಣಾಖ್ಯದೇವಸ್ತು ಬ್ರಹ್ಮಶಾಪೂತ ಪ್ರಹ್ಲಾದ ವಿಖ್ಯಾ ಭೂಭಾರಕ್ಷಪಣೆ ರಥ ಪ್ರಹ್ಲಾದ ಪ್ರಥಮೋ ಸಯೇವ ಯತಿರೂಪೇಣ ವ್ಯಾಸಾರೇಂದ್ರಾಖ್ಯಯತಿ ಕಲೌಯುಗೇ ಕುರುವನ್ ಮಂತ್ರಾಲಯೇ ಅಭವತ್ ಅಂತ ಹೇಳಿ ಅಂದ್ರೆ ಶಂಕುಕರ್ಣ ಎಂಬುವಂತಹ ಒಬ್ಬ ಕರ್ಮಜ ದೇವತೆ ಬ್ರಹ್ಮನ ಶಾಪದಿಂದ ಈ ಭೂಮಿಯ ಮೇಲೆ ಮೊದಲನೇ ಅವತಾರವಾಗಿ ಪ್ರಹ್ಲಾದರಾಜರಾಗಿ ಅವತಾರ ಮಾಡಿದರು ಪ್ರಹ್ಲಾದರಾಜರೇ ಕಲಿಯುಗದಲ್ಲಿ ಮೊದಲನೇ ಬಾರಿ ವ್ಯಾಸರಾಜರಾಗಿ ಆ ವ್ಯಾಸರಾಜರೇ ಎರಡನೇ ಬಾರಿ ಕಲಿಯುಗದಲ್ಲಿ ರಾಘವೇಂದ್ರರಾಗಿ ಅವತಾರವನ್ನು ಮಾಡಿ ಕಲೌಯುಗೆ ರಾಮ ಕುರುವನ್ ಮಂತ್ರಾಲಯೇ ಅಭವತು ಈ ಕಲಿಯುಗದಲ್ಲಿ ಮಂತ್ರಾಲಯದಲ್ಲಿ ರಾಮದೇವರ ಸೇವೆಯನ್ನ ಅಪಾರವಾಗಿ ಮಾಡಿದ್ದಾರೆ ಎಂಬುವಂತಹ ನಮಗೆ ಈ ಶ್ಲೋಕ ಹೇಳ್ತಾ ಇದೆ ಇನ್ನು ಅಷ್ಟೇ ಅಲ್ಲದೆ ನಮಗೆ ಪ್ರಹ್ಲಾದರಾಜರಲ್ಲಿ ವಿಶೇಷವಾದಂತಹ ಒಂದು ವೈಶಿಷ್ಟ್ಯ ಇದೆ ವ್ಯಾಸರಾಜರು ರಾಘವೇಂದ್ರ ಗುರು ಇಷ್ಟು ಲೋಕ ಪ್ರಸಿದ್ಧರಾಗುವುದಕ್ಕೆ ಏನು ಕಾರಣ ಅನೇಕ ಮಂದಿ ಗುರುಗಳಿದ್ದರೂ ಕೂಡ ರಾಯರ ಗುರುಗಳು ಮಧ್ವಾಚಾರ್ಯರು ಮತ್ತು ವ್ಯಾಸರಾಜರು ಗುರು ಸಾರ್ವಭೌಮರು ಮುನಿಗಳಿದ್ದೇನು ಮಾಡಿದರು ಮುನಿ ಮಧ್ವ ಮತವನ್ನು ಹೀಗೆ ಇಷ್ಟು ರಾಯರಿಗೂ ವ್ಯಾಸರಾಜರಿಗೂ ಇಷ್ಟು ವಿಖ್ಯಾತಿ ಬರುವುದಕ್ಕೆ ಕಾರಣವೇನು ಅಂತ ಹೇಳಿದರೆ ನಮಗೆ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯರು ಹೇಳ್ತಾರೆ ಪ್ರಹ್ಲಾದರಾಜರ ವಿಷಯದಲ್ಲಿ ಹಿರಣ್ಯಕಶಿಪೋ ಪುತ್ರ ಪ್ರಹ್ಲಾದೋ ಭಗವತ್ಪರ ಸಮಾವಿಷ್ಟ ಸಮಾವಿಷ್ಟೋ ಮಹಾಬಲ ಸಮನ್ವಿತಃ ಹಿರಣ್ಯಕಶಿಪಿನ ಮಗನಾದಂತಹ ಪ್ರಹ್ಲಾದರಾಜರಲ್ಲಿ ವಾಯುದೇವರ ಆವೇಶವಿದೆ ಪ್ರಹ್ಲಾದರಾಜರಿಗೆ ವ್ಯಾಸರಾಜರಿಗೆ ರಾಯರಿಗೆ ಭಗವಂತನಲ್ಲಿ ಅಷ್ಟು ವಿಶೇಷವಾದಂತಹ ಅಪಾರವಾದ ಅವಿಚ್ಛಿನ್ನವಾದ ಶಶ್ವದೇಕ ಪ್ರಕಾರವಾದಂತಹ ಭಕ್ತಿ ಇದೆ ಅಂತ ಹೇಳಿದರೆ ಆ ಭಕ್ತಿಯನ್ನು ಕೊಡುವವರಾದ ಜೀವೋತ್ತಮರಾದ ವಾಯುದೇವರ ಆವೇಶ ವಿಶೇಷವಾಗಿ ಪ್ರಹ್ಲಾದರಾಜರಲ್ಲಿ ಇರುವ ಕಾರಣ ಆ ಪ್ರಹ್ಲಾದರಾಜರೇ ವ್ಯಾಸರಾಜರಾಗಿ ರಾಯರಾಗಿ ಅವತಾರ ಮಾಡಿರುವ ಕಾರಣ ಅರ್ಥಾತ್ ವ್ಯಾಸರಾಜರಲ್ಲಿ ರಾಯರಲ್ಲಿ ವಾಯುದೇವರ ಆವೇಶವಿದೆ ಅಷ್ಟೇ ಅಲ್ಲದೆ ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ತಾನೆ ತನ್ನ ವಿಭೂತಿ ಎಲ್ಲೆಲ್ಲಿ ಇದೆ ಅಂತ ಹೇಳ್ತಾ ದೈತ್ಯಾನಾಂ ಪ್ರಹ್ಲಾದೋಸ್ಮಿ ದೈತ್ಯರಲ್ಲಿ ನಾನು ಪ್ರಹ್ಲಾದನಾಗಿದ್ದೇನೆ ಅಂದ್ರೆ ಅರ್ಥ ಸರ್ವೋತ್ತಮನಾದ ಭಗವಂತನ ವಿಭೂತಿ ಜೀವೋತ್ತಮರಾದ ವಾಯುದೇವರ ವಿಶೇಷವಾದ ಆವೇಶ ಪ್ರಹ್ಲಾದರಾಜರಲ್ಲಿ ಇದೆ ಅಂತಹ ಪ್ರಹ್ಲಾದರಾಜರೇ ವ್ಯಾಸರಾಜರಾಗಿ ರಾಯರಾಗಿ ಅವತಾರ ಮಾಡಿರುವ ಕಾರಣ ವ್ಯಾಸರಾಜರಿಗೂ ರಾಯರಿಗೂ ಅಷ್ಟು ಅಪಾರವಾದಂತಹ ಒಂದು ಮಹಿಮಾ ಕೀರ್ತಿ ವೈಶಿಷ್ಟ್ಯ ಬಂದಿದೆ ಅಷ್ಟೇ ಅಲ್ಲದೆ ನಮಗೆ ವ್ಯಾಸರಾಜರ ಶಿಷ್ಯರಾದಂತಹ ವಿಜಯೇಂದ್ರ ತೀರ್ಥರು ಸ್ತೋತ್ರ ಮಾಡ್ತಾರೆ ಒಂದೇ ಮುಕುಂದರವಿಂದ ಭವಾದಿ ವಂದ್ಯಂ ಅಂತ ಹೇಳಿ ಮಾಡ್ತಾ ಅದರಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ ಅಪರೋಕ್ಷ ಜ್ಞಾನಿಗಳಾದಂತಹ ಚತುಶಷ್ಟಿ ಕಳ ವಿದ್ಯಾಪೂರ್ಣರಾದಂತಹ ಜೇಂದ್ರತೀರ್ಥರು ಪ್ರಹ್ಲಾದಸವತಾರೋ ಎಂ ಅಂತ ಹೇಳ್ತಾರೆ ವ್ಯಾಸರಾಜರು ಯಾರೋ ಅಲ್ಲ ಸಾಕ್ಷಾತ್ತು ಪ್ರಹ್ಲಾದರಾಜರ ಅವತಾರ ಅಂತ ಹೇಳಿ ನಮಗೆ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಇನ್ನ ಪುರಂದರದಾಸರು ಶೇಷಾವೇಶ ಪ್ರಹ್ಲಾದನ ಅವತಾರವೆನಿಸಿದ ಅಂತ ಹೇಳಿ ಹೇಳ್ತಾರೆ ಇನ್ನ ಗುರು ಮಧ್ವಪತಿ ದಾಸರು ತರಳ ಪ್ರಹ್ಲಾದನ ಅವತಾರ ಶೇಷಾವೇಶ ಗುರು ವ್ಯಾಸರಾಯರೇ ಶ್ರೀ ಉಪಾಸಕರು ಅಂತ ಹೇಳ್ತಾರೆ ಇನ್ನ ವಿಜಯದಾಸರು ಪ್ರಹ್ಲಾದನೇ ವ್ಯಾಸಮುನಿ ರಾಘವೇಂದ್ರರು ಹೌದೆಂದು ಭಜಿಸಿರೋ ವಿಜಯವಿಠಲ ಒಲಿವ ಶೇಷಾಂಶ ಪ್ರಹ್ಲಾದ ವ್ಯಾಸಮುನಿಯೇ ರಾಘವೇಂದ್ರ ಇನ್ನ ವ್ಯಾಸರಾಜ ಮಠ ಪರಂಪರೆಯಲ್ಲಿ ಬಂದಿರುವಂತಹ ವಿದ್ಯಾರತ್ನಾಕರ ತೀರ್ಥರು ಬ್ರಹ್ಮರಂಧ್ರವು ವಿಚ್ಛೇದನವಾಗಿ ದೇಹತ್ಯಾಗ ಮಾಡಿದಂತಹ ಮಹಾ ತಪಸ್ಸಂಪನ್ನರು ಪಂಡಿತೋತ್ತಮರಾದಂತಹ ವಿದ್ಯಾರತ್ನಾಕರ ತೀರ್ಥರು ವ್ಯಾಸರಾಜರ ಚರಿತ್ರೆಯನ್ನು ಬರಿತ ಪ್ರಹ್ಲಾದೋ ಅವತತಾರ ಭೂಮಿ ವಲಯೇ ನಾಗಾಧಿಪಶ್ಯಾಂಶ ಭೃತು ಅಂತ ಹೇಳ್ತಾರೆ ಅಂದ್ರೆ ಶೇಷಾವೇಶ ಯುಕ್ತ ಪ್ರಹ್ಲಾದನು ವ್ಯಾಸರಾಜರಾಗಿ ಅವತರಿಸಿದರು ಅಂತ ನಮಗೆ ಹೇಳ್ತಾ ಇದ್ದಾರೆ ಹೀಗೆ ವ್ಯಾಸ ಸಾಹಿತ್ಯದಲ್ಲೂ ದಾಸ ಸಾಹಿತ್ಯದಲ್ಲೂ ವ್ಯಾಸರಾಜರು ರಾಯರು ಸಾಕ್ಷಾತ್ತು ಪ್ರಹ್ಲಾದರ ಅವತಾರ ರಾಯರ ಸ್ತೋತ್ರದಲ್ಲಿ ದೇವ ಸ್ವಭಾವೋ ದಿವಿಜದ್ರಮೋಯಂ ಅಂತ ಹೇಳ್ತಾರೆ ಹೀಗೆ ನಮಗೆ ವ್ಯಾಸರಾದ ಗುರುಸಾರಭೌಮರು ಸರ್ವೋತ್ತಮನಾದ ಭಗವಂತನ ವಿಭೂತಿ ಉಳ್ಳ ಜೀವೋತ್ತಮರಾದ ವಾಯುದೇವರ ಆವೇಶ ವಿಶೇಷವಾಗಿ ಉಳ್ಳಂತಹ ಪ್ರಹ್ಲಾದರಾದರ ಅವತಾರ ಅಂತ ಹೇಳಿ ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಪುರಂದರದಾಸರು ಆ ಅವರ ಸುಳಾದಿಯಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ ನಮಗೆ ಏನಂತ ಅಂತ ಹೇಳಿದರೆ ಯಾರಾದರೆ ಪ್ರಹ್ಲಾದರ ವ್ಯಾಸರಾಜರನ್ನ ಯಾರು ಸಾಮಾನ್ಯ ಮನುಷ್ಯರು ಅಂತ ಅಂತಾರೆ ಅವರು ನರಕಕ್ಕೆ ಉರುಳುತ್ತಾರೆ ಅಂತ ಹೇಳಿ ನಮಗೆ ಸ್ಪಷ್ಟವಾಗಿ ಹೇಳ್ತಾರೆ ಹೇಳ್ತಾ ಇವರು ಸಾಮಾನ್ಯ ಮನುಷ್ಯರು ಅಂತ ವ್ಯಾಸರಾಜರನ್ನಂದರೆ ನರಕಕ್ಕೆ ಉರುಳುವರು ಅಂತ ಸುರ ಪುರಂದರದಾಸರು ಅಪರೋಕ್ಷ ಜ್ಞಾನಿಗಳು ಸಾಕ್ಷಾತ್ತಾಗಿ ಪ್ರತ್ಯಕ್ಷವಾಗಿ ಹೇಳ್ತಾರೆ ಹೀಗೆ ವ್ಯಾಸರಾಜರು ಪ್ರಹ್ಲಾದರಾಜರ ಅವತಾರ ಅಂತ ಹೇಳಿದ ನಂತರ ಇನ್ನ ಭಗವಂತನ ಸೇವೆ ಮಾಡುವುದಕ್ಕೆ ಮಧ್ವಾಚಾರ್ಯರ ಸೇವೆ ಮಾಡುವುದಕ್ಕೆ ವ್ಯಾಸರಾಜರು ಶಾಲಿವಾನಶಕ ಹದಿಮೂರ್ನೂರ ಅರವತ್ತೈದು ಪ್ರಭವನಾಮ ಸಂವತ್ಸರ ಅಧಿಕ ವೈಶಾಖ ಶುದ್ಧ ಸಪ್ತಮಿ ಭಾನುವಾರ ಅವರು ಅವತಾರವನ್ನು ಮಾಡ್ತಾರೆ ನಮ್ಮ ಇಂಗ್ಲಿಷ್ ಡೇಟ್ ಪ್ರಕಾರ ಆದ್ರೆ ಇಪ್ಪತ್ತೆರಡು ಏಪ್ರಿಲ್ ಹದಿನಾಲ್ಕನೂರ ನಲವತ್ತೇಳು ಟ್ವೆಂಟಿ ಸೆಕೆಂಡ್ ಏಪ್ರಿಲ್ ಫೋರ್ಟೀನ್ ಫಾರ್ಟಿ ಸೆವೆನ್ ಡೇಟ್ ಇನ್ನ ವ್ಯಾಸರಾಜರ ತಂದೆ ತಾಯಿ ಬಲ್ಲಣ್ಣ ಸುಮತಿ ಇವರು ನಮಗೆ ಬನ್ನೂರು ಕರ್ನಾಟಕದಲ್ಲಿರುವಂತಹ ಮೈಸೂರು ಜಿಲ್ಲೆಯಲ್ಲಿರುವ ಬನ್ನೂರು ಗ್ರಾಮದಲ್ಲಿ ಜನಿಸುತ್ತಾರೆ ವ್ಯಾಸರಾಜ ಮಠಾಧೀಶರಾದಂತಹ ತೀರ್ಥರ ವಿಶೇಷ ಅನುಗ್ರಹದಿಂದ ಜನಿಸುತ್ತಾರೆ ಅಂದ್ರೆ ವ್ಯಾಸರಾದರ ಒಂದು ಜನನವೇ ಅತ್ಯಂತ ಮಹತ್ವಪೂರ್ಣವಾದದ್ದು ವೈಶಿಷ್ಟ್ಯಪೂರ್ಣವಾದದ್ದು ಆ ದಂಪತಿಯರಿಗೆ ಹೇಳ್ತಾರೆ ತೀರ್ಥರು ನಿಮ್ಮ ಮಗು ಹುಟ್ಟಿದರೆ ಭೂಸ್ಪರ್ಶವಾಗಬಾರದು ಅಂತ ಹೇಳಿ ಮಠದಿಂದ ಬಂಗಾರದ ಹರಿವಾಣವನ್ನ ಕಳಿಸಿ ಆ ಬಂಗಾರದ ಹರಿವಾಣದಲ್ಲಿ ಇಟ್ಟು ಮಠಕ್ಕೆ ಕೂಸನ್ನ ತಂದು ಅವರಿಗೆ ಯತಿರಾಜ ಅಂತ ಹೆಸರನ್ನಿಡ್ತಾರೆ ಯಾಕೆ ಮುಂದೆ ಇವರು ಯತಿಕುಲ ಚಕ್ರವರ್ತಿ ಆಗ್ತಾರ ಆದ ಕಾರಣ ಸೂಚನವಾಗಿ ಸೂಚನೆಯಾಗಿ ಯತಿರಾಜ ಅಂತ ಹೆಸರಿಟ್ಟು ನಮ್ಮ ವ್ಯಾಸರಾಜರ ಜನನವೇ ಈ ರೀತಿ ಅವರ ಬೆಳವಣಿಗೆ ಮಕ್ಕಳಿದ್ದಾಗ ತಾಯಿಯ ಹಾಲನ್ನ ಕುಡಿದು ಬೆಳಿಲಿಲ್ಲ ಅವರು ಮಠದಲ್ಲಿ ಬ್ರಹ್ಮಣ್ಯ ತೀರ್ಥರು ನಿತ್ಯ ಸಾಲಗ್ರಾಮ ಅಭಿಷೇಕ ಮಾಡಿದಂತಹ ಭಗವಂತನ ಅಭಿಷೇಕದ ಹಾಲನ್ನ ಕುಡಿದು ಬೆಳೆದಿರುವಂತಹ ಮಹಾನುಭಾವರು ಅಂದ್ರೆ ಹುಟ್ಟಿದಾಗಿಂದಲೇನೆ ಸಂಸಾರ ಸಂಪರ್ಕವಿಲ್ಲದೆ ಇರುವಂತಹ ಮಹಾನುಭಾವರು ನಮ್ಮ ವ್ಯಾಸರಾಜ ಗುರು ಸಾರ್ವಭೌಮರು ಅವರ ಒಂದು ಜನನ ಅವರ ಒಂದು ಬಾಲ್ಯ ವಿದ್ಯಾಭ್ಯಾಸವನ್ನ ನಮಗೆ ವಿಜಯದಾಸರು ಹೇಳ್ತಾರೆ ಗೋಪಾಲದಾಸರು ಹೇಳ್ತಾರೆ ನೋಡಿ ಬನ್ನೂರು ಗ್ರಾಮದಲ್ಲಿ ಜನಿಸಿದನು ಭೂ ಸ್ಪರ್ಶ ಮುನ್ನ ಇಲ್ಲದೆ ಬೆಳೆದು ಶುದ್ಧ ಮುನಿ ಸುಬ್ರಾಹ್ಮಣ ಸುಬ್ರಾಹ್ಮಣರನ್ನು ಪಾಲಿಸುವ ಪರಮಾನಂದ ಭರಿತ ಬ್ರಹ್ಮಣ್ಯ ತೀರ್ಥರ ಕಾಲದಲ್ಲಿ ಚೆನ್ನಾಗಿ ಪೋಷಿಸಿಕೊಂಡು ಉಪನೀತನಾಗಿ ಸನ್ಯಾಸಪಟ್ಟವನು ಧರಿಸಿ ಧರ್ಮದಲ್ಲಿ ಸತ್ಪುಣ್ಯ ಶ್ರೀಪಾದರಾಯರಲಿ ವಿದ್ಯೆಯ ನೋದಿ ಘನ್ನ ಕೀರ್ತಿಯಲಿ ಇದು ವಿಜಯರ ವಿಜಯದಾಸರು ಇನ್ನು ಗೋಪಾಲದಾಸರು ಬನ್ನೂರು ಗ್ರಾಮದಲ್ಲಿ ಜನಿಸಿ ಬೆಳೆದು ಮತ್ತೆ ಸ್ತನ್ಯಪಾನಗಳಿಲ್ಲದೆ ನಮಗೆ ಅಪ್ರೋಕ್ಷ ಜ್ಞಾನಿಗಳಾದಂತಹ ವಿಜಯದಾಸರು ಗೋಪಾಲದಾಸರು ಈ ಮಹಾನುಭಾವರೆಲ್ಲರೂ ಕೂಡ ವ್ಯಾಸರಾದರ ಜನನ ಎಷ್ಟು ವೈಶಿಷ್ಟ್ಯಪೂರ್ಣವಾದದ್ದು ಅವರು ಬೆಳೆದಿದ್ದು ಹೇಗೆ ಸ್ತನ್ಯಪಾನವಿಲ್ಲದೆ ಕೇವಲ ಭಗವದ್ ಅಭಿಷೇಕವಾದ ಹಾಲಿನಿಂದ ಗುರುಗಳ ಸಮಕ್ಷಮದಲ್ಲಿ ಬ್ರಹ್ಮಣ್ಯ ತೀರ್ಥರಲ್ಲಿ ಅಲ್ಲಿ ಮಾಡಿ ಆಮೇಲೆ ಸಕಾಲದಲ್ಲಿ ಉಪನೀತರಾಗಿ ಉಪನಿ ಉಪನಯನವಾದ ಮೇಲೆ ಸನ್ಯಾಸವನ್ನು ಸ್ವೀಕಾರ ಮಾಡಿ ಮತ್ತು ಶ್ರೀಪಾದರಾಜರಲ್ಲಿ ಬಂದು ಅದೇ ಹೇಳ್ತಾರೆ ಬ್ರಹ್ಮಣ್ಯ ತೀರ್ಥರ ಕರದಲ್ಲಿ ಚೆನ್ನಾಗಿ ಪೋಷಿಸಿಕೊಂಡು ಉಪನೀತನಾಗಿ ಸನ್ಯಾಸಪಟ್ಟವನು ಧರಿಸಿ ಧರ್ಮದಲ್ಲಿ ಸತ್ಪುಣ್ಯ ಶ್ರೀಪಾದರಾಯರಲ್ಲಿ ವಿದ್ಯನೋದಿ ಘನ್ನ ಕೀರ್ತಿಯಲ್ಲಿ ಮೆರೆದ ಶ್ರೀಪಾದರಾಜರತ್ರಿಗೆ ಬಂದು ವಿದ್ಯಾಭ್ಯಾಸವನ್ನು ನಮ್ಮ ವ್ಯಾಸರಾಜರು ಮಾಡಿದ್ದಾರೆ ಅಂತ ನಮಗೆ ಹೇಳ್ತಾ ಇದ್ದಾರೆ ಇನ್ನ ವ್ಯಾಸರಾಜರ ಮಹಿಮೆ ಏನು ಹೇಗೆ ಹೇಳಲಿಕ್ಕೆ ಸಾಧ್ಯ ನಮಗೆ ರಾಯರ ಮಹಿಮೆ ಅಗಮ್ಯ ಮಹಿಮಾಲೋಕೆ ಶ್ರೀ ರಾಘವೇಂದ್ರೋ ಮಹಾಯಶಾಹ ಅಂತ ಏನು ಹೇಳುತ್ತಾರೆ ಹಾಗೆ ವ್ಯಾಸರಾಜರ ಮಹಿಮೆಗಳು ನಾವು ಎಷ್ಟು ಅಂತ ವರ್ಣಿಸಲಿಕ್ಕೆ ಸಾಧ್ಯ ಕೃಷ್ಣನನ್ನ ನರ್ತನೆ ಮಾಡಿಸಿದಂತಹ ಭಕ್ತಿ ಸಂಗೀತ ಸಾಮ್ರಾಟುಗಳು ನಮ್ಮ ವ್ಯಾಸರಾಜರು ಒಂದು ದಿನ ಶ್ರೀಪಾದರಾಜರು ನಾವು ಸ್ನಾನವನ್ನು ಮಾಡಿ ಬರ್ತೇವೆ ನೀನು ನಿರ್ಮಾಲ್ಯವನ್ನು ಮಾಡುವಂತ ಶಿಷ್ಯನಾದ ವ್ಯಾಸರಾಜರಿಗೆ ಹೇಳಿದಾಗ ಒಂದು ಸಂಪುಟ ಎಷ್ಟು ವರ್ಷಗಳಿಂದ ತೆಗಿಲಿಕ್ಕೆ ಬರ್ತಾ ಇದ್ದಿಲ್ಲ ಆ ಸಂಪುಟವನ್ನು ತೆಗೆದಾಗ ಕೃಷ್ಣ ಪ್ರತ್ಯಕ್ಷನಾಗಿ ಆದ ಆವಾಗ ವ್ಯಾಸರಾದರು ಭಕ್ತಿಯ ಪರವಶದಿಂದ ಸಾಲ ಎರಡ ಸಾಲಗ್ರಾಮಗಳನ್ನ ತಾಳಗಳನ್ನಾಗಿ ಮಾಡಿಕೊಂಡು ಗಾನ ಮಾಡಿದಾಗ ಭಕ್ತಿಯಿಂದ ಕೃಷ್ಣ ಅವರ ಗಾನಕ್ಕೆ ಮೆಚ್ಚಿ ನರ್ತನ ಮಾಡಿದ ಅದಕ್ಕೆ ನಮಗೆ ದಾಸ್ ಹೇಳ್ತಾರೆ ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ ಕುಳಿತು ಪಾಡಲು ನಿಲುವ ನಿಂತರೆ ನಲಿವ ನಲಿದರೆ ಒಲಿವೆ ನಿಮಗೆಂಬ ಸುಲಭನೋ ಹರಿ ಸುಲಭನು ತನ್ನವರನು ಹರ ಘಳಿಗೆ ಬಿಟ್ಟಗಲನ ಬಿಟ್ಟಗಲದೆ ರಮಾಧವನು ಒಲಿಸಲರಿಯದೆ ಪಾಮರರು ಬಳಲುವರು ಭವದೊಡ ಹೀಗೆ ಭಗವಂತನನ್ನ ತನ್ನ ಬಾಲ್ಯದಲ್ಲೇ ನರ್ತನೆ ಮಾಡುವಂತೆ ಮಾಡಿದ ಭಕ್ತಾಗ್ರಣಿಗಳು ನಮ್ಮ ವ್ಯಾಸರಾಜರು ಇನ್ನ ಸರ ವಿದ್ಯಾಭ್ಯಾಸವಾದ ಮೇಲೆ ಅವರು ಸಂಚಾರಕ್ಕೆ ಹೊರಟಿದ್ದಾರೆ ಸಂಚಾರಕ್ಕೆ ಹೊರಟು ಹೋದಾಗ ವಾದಿ ನಿಗ್ರಹವನ್ನು ಮಾಡ್ತಾ ಇದ್ದಾರೆ ವಾದಿ ನಿಗ್ರಹವನ್ನು ಮಾಡ್ತಾ ಹೋಗುವಾಗ ಒಬ್ಬ ಪಕ್ಷಧರ ಮಿಶ್ರ ಅಂತ ಹೇಳಿ ಒಬ್ಬ ತಾರ್ಕಿಕನು ವಾದ ಮಾಡಿದ ವಾದದಲ್ಲಿ ಪಕ್ಷಧರ ಮಿಶ್ರನು ಸೋತ ಸೋತಂತಹ ಆತನು ತುಂಬು ಮನಸ್ಸಿನಿಂದ ಈ ರೀತಿ ಹೇಳ್ತಾನೆ ನೋಡಿ ಯದಧೀತಂ ತದಧೀತಂ ಯದನಧೀತಂ ತದಪ್ಯಧೀತಂ ಪಕ್ಷದರ ವಿಪಕ್ಷೋ ನಾವೇಕ್ಷಿ ವಿನ ನವೀನ ವ್ಯಾಸೇನ ಒಬ್ಬ ಪ್ರತಿವಾದಿ ಸೋತು ಈ ರೀತಿ ಒಬ್ಬ ಪ್ರತಿಪಕ್ಷ ಪಂಡಿತನನ್ನ ಸ್ತೋತ್ರ ಮಾಡುವುದೆಂಬುದು ಬಹಳ ವಿರಳ ತುಂಬು ಮನಸ್ಸಿನಿಂದ ಯದಧೀತಂ ತದಧೀತಂ ನಾನು ಓದಿದ್ದೆಲ್ಲ ವ್ಯಾಸರಾದರು ಓದಿದ್ದಾರೆ ಇದು ಯಾರಾದರೂ ಹೇಳ್ತಾರೆ ಆದರೆ ಯದನಧೀತಂ ತದಪಿ ಅಧೀತಂ ನಾನು ಏನು ಓದಿಲ್ಲವೋ ಯಾವುದು ಓದ್ದೆ ಬಿಟ್ಟು ಬಿಟ್ಟಿದ್ದೇನೋ ಅದೂ ಕೂಡ ವ್ಯಾಸರಾದರು ಓದಿದ್ದಾರೆ ಪಕ್ಷದರ ವಿಪಕ್ಷೋ ವಿನ ನವೀನ ವ್ಯಾಸೇನ ಈ ನವೀನ ವ್ಯಾಸರಾಗಿರುವಂತಹ ಇವರು ಬಿಟ್ಟು ಈ ಪಕ್ಷದರ ಮಿಶ್ರನಿಗೆ ಪ್ರತಿವಾದಿಯಾಗಿ ಎದುರಿಗೆ ಕೂತು ವಾದ ಮಾಡುವುದಕ್ಕೆ ಈ ಪಕ್ಷದ ಮಿಶ್ರ ಯಾರನ್ನೂ ಕಂಡಿಲ್ಲ ಅಂತ ಹೇಳಿ ಇಷ್ಟು ದೊಡ್ಡ ಮಾತನ್ನ ವ್ಯಾಸರಾಜರ ಬಗ್ಗೆ ಹೇಳ್ತಾನೆ ಅಂತ ಹೇಳಿದರೆ ವ್ಯಾಸರಾಜರ ಒಂದು ಪಾಂಡಿತ್ಯ ವಿದ್ವತ್ತು ಎಂತಾದ್ದು ನಮ್ಮವರು ಹೊಗಳುವುದಲ್ಲ ಪ್ರತಿವಾದಿ ಹೊಗಳುತ್ತಾನೆ ಆಮೇಲೆ ಪಕ್ಷಧರ ಮಿಶ್ರನಿಗೆ ಆಶ್ಚರ್ಯವಾಗತ್ತೆ ಏನು ವ್ಯಾಸರಾಜರು ಇಂತಹ ಅಭೂತಪೂರ್ವವಾದಂತಹ ಪಾಂಡಿತ್ಯ ಇಂತಹ ಶಿಷ್ಯನನ್ನ ತಯಾರು ಮಾಡಿದ ಗುರುಗಳು ಇನ್ನು ಹೇಗಿರಬೇಕು ಅಂತ ಹೇಳಿ ಇವರ ಗುರುಗಳನ್ನು ನಾನು ದರ್ಶನ ಮಾಡಬೇಕು ಅಂತ ಹೇಳಿ ಪಕ್ಷದ ಮಿಶ್ರನು ನೇರಾಗಿ ಮುಳುಬಾಗಿಲು ನರಸಿಂಹತೀರ್ಥಕ್ಕೆ ಬಂದು ಶ್ರೀಪಾದರಾಜರನ್ನ ದರ್ಶನ ಮಾಡಿಕೊಂಡು ಎಂತಹ ಶಿಷ್ಯರನ್ನ ನೀವು ನಿಮ್ಮ ಗರಡಿಯಲ್ಲಿ ತಯಾರು ಮಾಡಿದ್ದೀರಿ ಅಂತ ಹೇಳಿ ಇದು ವ್ಯಾಸರಾಜರ ಒಂದು ವಿದ್ವತ್ತಿಗೆ ಒಂದು ಸಣ್ಣ ದೃಷ್ಟಾಂತ ಇನ್ನ ಪುರಂದರದಾಸರ ಹೇಳ್ತಾರೆ ಅವರ ಸುಳಾದಿಯಲ್ಲಿ ಈಸು ಮುನಿಗಳಿದ್ದೇನು ಮಾಡಿದರೂ ವ್ಯಾಸ ಮುನಿ ಮಧ್ವ ಮತವನ್ನು ಧರಿಸಿದ ಕಾಶಿ ಗದಾಧರ ಮಿಶ್ರನ ಸೋಲಿಸಿದ ದಾಸನ್ನ ಮಾಡಿಕೊಂಡ ಧರಣಿಯೊಳಗೆ ಕಾಶಿ ಮಿಶ್ರ ಪಕ್ಷದರ ವಾಜಪೇಯ ನಾರಸಿಂಹ ಯೋಗಿ ಲಿಂಗಣ್ಣ ಮಿಶ್ರ ಮೊದಲಾದ ವಿದ್ವಾಂಸರು ನೂರೆಂಟು ಮಂದಿ ಬರಲು ಜಯಿಸಿದೆ ಜಯಪತ್ರವ ಕೊಂಡು ಮೆರೆದೆ ವಾಸುದೇವ ಗೋಪಾಲ ಕೃಷ್ಣನಿಗೆ ವಿಭೂಷಣವನ್ನು ಮಾಡಿ ಹಾಕಿಸಿದೆ ಶ್ರೀಶ್ರೀ ಪುರಂದರ ವಿಠಲರಾಯನನು ಈಶ ಬೊಮ್ಮ ಇಂದ್ರಾದಿಗಳೇ ಈಶನೆಂದು ಡಂಗುರ ಪೋಯಿಸಿ ಮೆರೆದ ಜಗವರಿಯ ದಾಸರೊಳುನಿ ಸಮರ್ಥನನು ಸಮರ್ಥನು ಸನ್ಯಾಸಿ ಶಿರೋಮಣಿ ಮಣಿ ಅಂತ ಹೇಳ್ತಾರೆ ಅಂದ್ರೆ ನೂರೆಂಟು ಜನ ವಿದ್ವಾಂಸರು ಪ್ರತಿವಾದ ಪಂಡಿತರು ಹೆಸರುಗಳನ್ನ ಹೇಳ್ತಾರೆ ಕೆಲವು ಹೆಸರುಗಳನ್ನ ಕಾಶಿ ಮಿಶ್ರ ಪಕ್ಷದರ ವಾಜಪೇಯ ನಾರಸಿಂಹಯೋಗಿ ಲಿಂಗಣ್ಣ ಮೊದಲಾದಂತಹ ಈ ರೀತಿಯಲ್ಲಿ ನೂರ ಎಂಟು ಜನ ವಿದ್ವಾಂಸರನ್ನ ಪ್ರತಿವಾದಿಗಳನ್ನ ಸೋಲಿಸಿ ಜಯಪತ್ರಗಳನ್ನ ಪಡೆದು ತಮ್ಮ ಉಪಾಸ್ಯಮೂರ್ತಿ ಗೋಪಾಲಕೃಷ್ಣನಿಗೆ ಅಲಂಕರಣೆಯಾಗಿ ಮಾಲೆಯಾಗಿ ಸಮರ್ಪಿಸಿದೆಯ ಹೇ ವ್ಯಾಸರಾಜರೇ ಶ್ರೀಶನಾದ ಪುರಂದರ ವಿಠಲನೆ ಬ್ರಹ್ಮಾದಿ ಸಮಸ್ತ ದೇವತೆಗಳಿಗೂ ಈಶಾ ಅಂದ್ರೆ ಸರ್ವೋತ್ತಮ ಎಂದು ಡಂಗುರ ಹೊಡೆದಂತಹ ಸಮರ್ಥರಾದ ಸನ್ಯಾಸ ಶಿರೋಮಣಿಗಳು ಹೇ ವ್ಯಾಸರಾಜರೇ ಅಂತ ಹೇಳಿ ನಮಗೆ ಪುರಂದರದಾಸರು ಇನ್ನ ವ್ಯಾಸರಾಜರ ಒಂದೊಂದು ಮಹಿಮೆಗಳನ್ನು ನಾವು ಹೇಳ್ತಾ ಹೋದ್ರೆ ಇಷ್ಟು ಅಂತ ಹೇಳುವುದಕ್ಕೆ ನಮಗೆ ಸಾಧ್ಯವೇ ಆಗುವುದಿಲ್ಲ ಆದ ಕಾರಣ ನಾವು ಇನ್ನ ಮುಂದಕ್ಕೆ ಹೋಗ್ತಾ ಬಂದ್ರೆ ಹೇಳಿದರೆ ವ್ಯಾಸರಾಜರು ವ್ಯಾಸ ಸಾಹಿತ್ಯವನ್ನ ಸುಸಂಪನ್ನಗೊಳಿಸಿದ್ದಾರೆ ಅಪಾರವಾದ ಉದ್ದಾಮ ಪಂಡಿತರು ವ್ಯಾಸತ್ರಯ ನಮಗೆ ವ್ಯಾಸತ್ರಯ ಅಂದ್ರೆ ತಾತ್ಪರ್ಯ ಚಂದ್ರಿಕಾ ನ್ಯಾಯಾಮೃತ ತರ್ಕತಾಂಡವ ಈ ಮೂರು ಗ್ರಂಥಗಳನ್ನ ನಮಗೆ ವ್ಯಾಸತ್ರಯ ಅಂತ ಹೇಳ್ತಾರೆ ಅಂದ್ರೆ ವ್ಯಾಸತ್ರಯ ಈ ನ್ಯಾಯಾಮೃತ ತರ್ಕತಾಂಡವ ತಾತ್ಪರ್ಯ ಚಂದ್ರಿಕ ಗ್ರಂಥಗಳು ಎಂತಾದ್ದು ಅಂತ ಹೇಳಿದರೆ ನರಸಿಂಹದೇವರ ಮೂರು ಕಣ್ಣುಗಳಂತೆ ಇರುವಂತಹದ್ದು ಅಂತ ಹೇಳ್ತಾರೆ ಇದಕ್ಕೆ ರಾಯರ ಮಠಾಧೀಶರಾದಂತಹ ವಾದೀಂದ್ರತೀರ್ಥರು ತಮ್ಮ ಗುರುಗುಣ ಸ್ತವನದಲ್ಲಿ ಈ ರೀತಿ ಹೇಳ್ತಾರೆ ಮಾಯಾತಂತ್ರಾಮರಾರಿ ಸ್ಮಯಮಪನಯತೋ ಮಧ್ಯ ಸಿದ್ಧಾಂತನಾಂನೋ ನೇತ್ರಣೀವ ತ್ರಯೋಸಿ ತ್ರಿಜಗತಿ ಯತ್ರ ಬಂಧಾ ಯದ್ವಾಗದ್ವೈತ ವಿದ್ಯಾಚಲ ಕುಲ ಕುಲಿಶ ಪ್ರೌಢ ಶ್ರೇಯೋ ಭೂಯೋ ವಿದ್ಯ ಭೂಯೋತ್ಸು ಮಹಿತ ಮಹಿಮಾ ಸಂಪ್ರತಿ ವ್ಯಾಸ ಅಂತ ಹೇಳ್ತಾರೆ ಅಂದ್ರೆ ಈ ಜಗತ್ತು ಮಾಯಾಕಲ್ಪಿತವೆಂದು ಹೇಳುವ ಅದ್ವೈತ ವಿದ್ಯೆ ಎಂಬ ದೇವಶ್ರುತವಾದ ಹಿರಣ್ಯಕಶುಪುವಿನ ವಿಜಯ ಕರ್ವವನ್ನು ಮುರಿಯುವುದರಲ್ಲಿ ಮೂರು ಲೋಕಗಳಲ್ಲಿಯೂ ವ್ಯಾಸರಾದರ ಚಂದ್ರಿಕಾ ನ್ಯಾಯಾಮೃತ ತರ್ಕತಾಂಡವ ಎಂಬುವಂತಹ ಮೂರು ಗ್ರಂಥಗಳು ಮಧ್ವ ಸಿದ್ಧಾಂತವೆಂಬ ನರಸಿಂಹದೇವರ ಮೂರು ಕಣ್ಣುಗಳಂತೆ ಮೂರು ಗ್ರಂಥಗಳು ನರಸಿಂಹದೇವರ ಮೂರು ಗ್ರಂಥಗಳಂತೆ ಇದೆ ಅಂತ ಹೇಳಿ ನಮಗೆ ಹೇಳ್ತಾರೆ ಇದು ವ್ಯಾಸತ್ರಯದ ಒಂದು ವೈಶಿಷ್ಟ್ಯ ನ್ಯಾಯಾಮೃತವನ್ನ ವ್ಯಾಸರಾಜರು ಬರೆದರೆ ಅದ್ವೈತ ಪಂಡಿತರು ಅವರ ಅದ್ವೈತವನ್ನ ಶಿಷ್ಯರಿಗೆ ಹೇಳುವಾಗ ವ್ಯಾಸರಾಜರು ನ್ಯಾಯಾಮೃತದಲ್ಲಿ ಬರೆದಿರುವ ಪೂರ್ವ ಪಕ್ಷವನ್ನ ಅಂದ್ರೆ ಅದ್ವೈತವಾದವನ್ನ ಅಷ್ಟು ಚೆನ್ನಾಗಿ ಅದ್ವೈತಿಗಳು ತಮ್ಮ ಶಿಷ್ಯರಿಗೆ ಪಾಠ ಹೇಳುವಷ್ಟು ರೀತಿಯಲ್ಲಿ ಅಷ್ಟು ಚೆನ್ನಾಗಿ ಮಂಡನೆ ಮಾಡಿದ್ದಾರೆ ಅದ್ವೈತಕ್ಕೆ ಇವರೇ ಮೂಲಾಚಾರ್ಯರು ಅಂತ ಹೇಳಬಹುದು ಅಂತ ಅನಂತಕೃಷ್ಣ ಶಾಸ್ತ್ರಿಗಳೆಂಬ ಉದ್ದಾಮ ಪಂಡಿತರು ಅದ್ವೈತ ಪಂಡಿತರು ಹೇಳ್ತಾರೆ ಇಂತಹ ವ್ಯಾಸರಾಜ ಗುರುಸಾರೋ ಹೋಮರುಗೆ ಅವರ ಚರಣಗಳನ್ನ ನಮಗೆ ಆಶ್ರಯಿಸುವುದು ಭೂಷಣವೇ ಹೊರತು ದೂಷಣವಲ್ಲ ಅಂತ ಹೇಳಿ ಒಬ್ಬ ಅದ್ವೈತ ಪಂಡಿತನು ವ್ಯಾಸರಾಜರ ಒಂದು ನ್ಯಾಯಾಮೃತ ಗ್ರಂಥದ ವೈಶಿಷ್ಟ್ಯವನ್ನ ಅಷ್ಟು ಚೆನ್ನಾಗಿ ಹೊಗಳುತ್ತಾರೆ ಇನ್ನ ವ್ಯಾಸರಾಜರ ಒಂದು ವ್ಯಾಸತ್ರಯ ಗ್ರಂಥವನ್ನ ಹೇಗೆ ಹೇಳ್ತಾರೆ ಅಂತ ನೋಡಿ ನಮಗೆ ಈ ರೀತಿ ಹೇಳ್ತಾರೆ ಶ್ರೀಮದ್ ವ್ಯಾಸ ಯತೀಂದ್ರ ಗೋಪ ಲಲನಾ ಮಧ್ವಾಗಮಾರಾಮಭೂಹು ಮಂದಾರಾಮಲ ಮಂಜರೀಕ ಕಬರಿ ಭಾರೇಣ ದಿಂಗ ಮೋಹಿನಿ ಸಂನ್ಯಾತುಧರೋಷ್ಟುಧಯಾ ತಾತ್ಪರ್ಯ ಸಚಂದ್ರಿಕಾ ಹಾಸರ್ಕ ತಾಂಡವ ಯುತ ನಿನ್ಯೇ ವಶಂ ಗೋಪತಿಂ ಅಂತ ಹೇಳ್ತಾರೆ ಏನು ಅಂದ್ರೆ ವ್ಯಾಸ ಮುನೀಂದ್ರರೆಂಬ ಗೋಪಿಕಾ ಸ್ತ್ರೀ ಮಧ್ವಶಾಸ್ತ್ರವೆಂಬ ಸುಂದರವಾದ ಬೃಂದಾವನದಲ್ಲಿ ವಾಸ ಮಾಡ್ತಾ ಮಂದಾರ ಮಂಜರಿ ಎಂಬ ಮಂದಾರ ಪುಷ್ಪದ ದಂಡೆಯನ್ನ ತುರುಬಿನಲ್ಲಿ ಮುಡುದು ಅಂದ್ರೆ ವ್ಯಾಸರಾದರು ಮಂದಾರ ಮಂಜರಿ ಎಂಬ ವ್ಯಾಖ್ಯಾನವನ್ನು ಬರೆದಿದ್ದಾರೆ ಜೈತೀರ್ಥರ ಗ್ರಂಥಗಳಿಗೆ ನೋಡಿದು ದಿಗ್ ದೇವತೆಗಳನ್ನೇ ಮೋಹಿಸುವ ಮೋಹಿನಿಯಾಗಿ ನ್ಯಾಯಾಮೃತವೆಂಬ ಸುಂದರ ಅಧರಾಮೃತದಿಂದ ತಾತ್ಪರ್ಯ ಚಂದ್ರಿಕಾ ಎಂಬ ಮಂದಹಾಸದಿಂದ ವಿರಾಜಿಸುತ್ತ ತರ್ಕತಾಂಡವವೆಂಬ ನರ್ತನ ಮಾಡ್ತಾ ಗೋಪಾಲಸ್ವಾಮಿಯಾದ ಕೃಷ್ಣನನ್ನ ವಶ ಮಾಡಿಕೊಂಡಿದ್ದಾರೆ ಅಂತ ನಮಗೆ ಹೇಳ್ತಾರೆ ಇದು ವ್ಯಾಸತ್ರಯದ ಮಹಿಮೆ ವೈಶಿಷ್ಟ್ಯ ಕಂಬಾಲೂರು ರಾಮಚಂದ್ರ ತೀರ್ಥರು ಅಪರೋಕ್ಷ ಜ್ಞಾನಿಗಳು ಅಕ್ಷೋಭ್ಯ ವೈಷ್ಣವರು ಅವರೇ ಹೇಳ್ತಾರೆ ಅವರ ನ್ಯಾಯಸುಧಾ ಟಿಪ್ಪಣಿಯಲ್ಲಿ ಯತ್ಕೃತ ವಿಬುಧ ಸರ್ವೇ ಪೀತ್ವಾ ನ್ಯಾಯಾಮೃತ ಮುದ ಅಮಂಸತ ವ್ಯಾಸತೀರ್ಥಂ ತಮಾಶ್ರಯೇ ಯಾರಿಂದ ರಚಿತವಾದ ಈ ನ್ಯಾಯಾಮೃತವನ್ನು ಸಕಲ ಪಂಡಿತರು ಪಾನ ಮಾಡಿ ದುರ್ವಾದಿಗಳನ್ನ ತೃಣಗಳಂತೆ ಭಾವಿಸಿದ್ದಾರೋ ಭಾವಿಸುತ್ತಾರೋ ಅಂತಹ ವ್ಯಾಸತೀರ್ಥರನ್ನು ನಾನು ಆಶ್ರಯ ಹೊಂದುತ್ತೇನೆ ಅಂತ ಹೇಳ್ತಾರೆ ಇನ್ನ ಸತ್ಯನಾಥ ತೀರ್ಥರು ಅವರ ಅಭಿನವ ಚಂದ್ರಿಕಾ ಗ್ರಂಥದಲ್ಲಿ ಈ ರೀತಿ ಹೇಳ್ತಾರೆ ವ್ಯಾಸ ರಾಜೇಂದು ಚಂದ್ರಿಕಾಯಸ್ಯ ಸಮ್ಮತ ದುರ್ವಾದಿ ಚೋರಾನ್ ವಿದ್ರಾವ್ಯ ರಕ್ಷಿತಂ ಭುವನತ್ರಯಂ ಸತ್ ಸಿದ್ಧಾಂತ ಸಮ್ಮತವಾದ ಚಂದ್ರಿಕಾ ಎಂಬೋ ಗ್ರಂಥವೆಂಬ ಬೆಳದಿಂಗಳನ್ನು ಬೀರಿ ದುರ್ವಾದಿಗಳೆಂಬ ಕಳ್ಳರನ್ನು ಓಡಿಸಿ ಮೂರು ಲೋಕವನ್ನು ರಕ್ಷಿಸಿದಂತಹ ಶ್ರೀ ವ್ಯಾಸರಾಜರೆಂಬ ಚಂದ್ರನ ಚಂದ್ರಮನನ್ನು ನಾನು ಪ್ರಾರ್ಥಿಸುತ್ತೇನೆ ಅಂತ ಹೇಳ್ತಾರೆ ಇನ್ನ ರಾಯರು ಅವರ ಪರಿಮಳ ಗ್ರಂಥದಲ್ಲಿ ಚಂದ್ರಿಕಾ ಪ್ರಕಾಶದಲ್ಲಿ ಹೇಳ್ತಾರೆ ಪದವಾಕ್ಯ ಪ್ರಮಾಣ ಜ್ಞಾನ್ ಸಂಪ್ರದಾಯಾರ್ಥ ಕೋವಿದಾನ್ ವ್ಯಾಸತೀರ್ಥ ಮುನೀನ್ ಸೇವೆ ದುರುವಾದಿ ಪಣಿಪಕ್ಷಿಪಾನ್ ಅಂತ ಹೇಳ್ತಾರೆ ಅಂದ್ರೆ ಪದ ಅಂದ್ರೆ ಶಬ್ದ ಶಾಸ್ತ್ರವಾದ ವ್ಯಾಕರಣ ವಾಕ್ಯಶಾಸ್ತ್ರ ಅಂತ ಹೇಳಿದ್ರೆ ಪೂರ್ವೋತ್ತರ ಮೀಮಾಂಸಾ ಶಾಸ್ತ್ರಗಳು ಪ್ರಮಾಣ ಅಂತ ಹೇಳಿದ್ರೆ ತರ್ಕಶಾಸ್ತ್ರ ಅಂದ್ರೆ ಪದವಾಕ್ಯ ಪ್ರಮಾಣ ಜ್ಞಾನ್ ಅಂದ್ರೆ ಈ ಮೂರು ಶಾಸ್ತ್ರಗಳನ್ನು ಚೆನ್ನಾಗಿ ತಿಳಿದವರು ವ್ಯಾಸರಾಜರು ಸಂಪ್ರದಾಯಾರ್ಥ ಅಂತ ಹೇಳಿದ್ರೆ ಅನಾದಿಯಿಂದ ಬಂದಿರುವಂತ ಶ್ರೀ ಮದ್ವೈಷ್ಣವ ಸಿದ್ಧಾಂತವೇ ವೇದವ್ಯಾಸ ದೇವರಿಗೆ ಸಮ್ಮತವಾದದ್ದು ಹೀಗೆ ಇಂತಹ ವ್ಯಾಸರಾಜರು ಇಂತಹ ಉದ್ದಾಮ ಪಂಡಿತರಾದಂತಹ ವ್ಯಾಸರಾಜರು ಇವುಗಳದ್ದು ಈ ಅಪವ್ಯಾಖ್ಯಾನಗಳಲ್ಲಿರುವ ದೋಷಗಳನ್ನು ತೋರಿಸಿ ಸತ್ ಸಿದ್ಧಾಂತವೆಂಬ ಅವುಗಳನ್ನ ಸಿದ್ಧಾಂತವನ್ನ ತೋರಿಸುವುದಕ್ಕೆ ಮಧ್ವಾಚಾರ್ಯರು ಅವತಾರ ಮಾಡಿದರೆ ಆ ಮಧ್ವಾಚಾರ್ಯರ ಪರಂಪರೆಯಲ್ಲಿ ಬಂದಿರುವ ಮಹಾನುಭಾವರು ಪದ್ಮನಾಭ ತೀರ್ಥ ಜಯತೀರ್ಥರು ಮೊದಲ ಅವರೆಲ್ಲರೂ ವ್ಯಾ ಗ್ರಂಥಗಳು ಬರೆದರೆ ವ್ಯಾಸರಾಜರ ಕಾಲದಲ್ಲಿ ಅವರು ವ್ಯಾಸರಾಜರೇನು ಮಾಡಿದರು ಇಂತಹ ಉದ್ದಾಮ ಪಂಡಿತರಾಗಿ ಈ ಗ್ರಂಥಗಳನ್ನ ಬರೆದು ಸತ್ಶಾಸ್ತ್ರವನ್ನ ಪ್ರಕಟ ಮಾಡಿ ತಿಳಿಸಿ ಮಾಡಿರುವಂತಹ ದುರ್ವಾದಿ ಪಣಿಪಕ್ಷಿಗ ಪಣಿಪಕ್ಷಿಪಾನ್ ದುರ್ವಾದಿಗಳೆಂಬ ಪ ನಮಗೆ ಸರ್ಪಗಳಿಗೆ ಗರುಡನಂತೆ ಇರುವಂತಹ ವ್ಯಾಸತೀರ್ಥ ಮುನಿಗಳನ್ನ ಸೇವಿಸುತ್ತೇವೆ ಅಂತ ಹೇಳಿ ನಮಗೆ ರಾಯರು ಅವರ ಒಂದು ಚಂದ್ರಿಕಾ ಪ್ರಕಾಶದಲ್ಲಿ ನಮಗೆ ಹೇಳ್ತಾರೆ ಹೀಗೆ ವ್ಯಾಸರಾಜರ ಒಂದು ವಿದ್ವತ್ತು ಅಷ್ಟೇ ಅಲ್ಲ ಅವರು ಭೇದೋಜ್ಜೀವನ ಮಂದಾರ ಮಂಜರಿ ಅಂತ ಟಿಪ್ಪಣಿಯನ್ನ ಬರೆದಿದ್ದಾರೆ ಈ ರೀತಿ ವ್ಯಾಸರಾಜರ ಒಂದು ವಿದ್ವತ್ತು ಎಂತಾದ್ದು ಅಂತ ಹೇಳಿ ನಾವು ತಿಳಿದುಕೊಳ್ಳಬಹುದು ಇನ್ನ ಅಪ್ಪಯ ದೀಕ್ಷಿತರು ಹೇಳ್ತಾರೆ ವಿರಿಂಜಿಪೋನ ವೆಲ್ಟ್ರಿಕ್ ವೆಲ್ಟ್ರಿಕ್ಕಾಯಿ ಕಿ ಕಣ್ಣು ಪೋಟಾರ್ ವಾದ್ಯರ್ ಅಂತ ಹೇಳಿ ಅಂದ್ರೆ ಬಿರುಕು ಬಿಟ್ಟಿದಂತಹ ಮದ್ವ ಸಿದ್ಧಾಂತವೆಂಬ ಸೌತೆಕಾಯಿಗೆ ನ್ಯಾಯಾಮೃತ ತರ್ಕತಾಂಡವ ಚಂದ್ರಿಕಾ ಎಂಬ ಮೂರು ಕಟ್ಟುಗಳು ಹಾಕಿದ್ದಾರೆ ವ್ಯಾಸತೀರ್ಥರು ಅಂತ ಹೇಳಿ ಆದ ಕಾರಣವೇ ಪುರಂದರದಾಸರು ಹೇಳ್ತಾರೆ ನಮಗೆ ಈಸು ಮುನಿಗಳಿದ್ದೇನು ಮಾಡಿದರೂ ವ್ಯಾಸ ಮುನಿ ಮಧ್ವ ಅಂತ ಹೇಳಿ ನಮಗೆ ಹೇಳ್ತಾ ಇದ್ದಾರೆ ಇನ್ನ ಇದು ಅಷ್ಟೇ ಅಲ್ಲದೆ ವ್ಯಾಸರಾಜರು ವಿಶ್ವ ಪಾವನ ಗುರುಕುಲ ಅಂತ ಹೇಳಿ ಗುರುಕುಲವನ್ನು ನಡೆಸಿದ್ದಾರೆ ಎಷ್ಟು ಜನ ವಿದ್ಯಾರ್ಥಿಗಳು ಅಲ್ಲ ನಾನು ಹೇಳ್ತಾ ಇರೋದು ಇವಾಗ ಅಧ್ಯಾಪಕರು ಹದಿನೆಂಟು ಸಾವಿರ ಜನ ಅಧ್ಯಾಪಕರಿದ್ರಂತೆ ಹದಿನೆಂಟು ಸಾವಿರ ಜನ ಅಧ್ಯಾಪಕರು ಅಂತ ಹೇಳಿದರೆ ಇನ್ನು ಎಷ್ಟು ಜನ ವಿದ್ಯಾರ್ಥಿಗಳು ಇರಬಹುದು ಅದು ವ್ಯಾಸರಾಜರ ಒಂದು ವಿದ್ಯಾ ಪ್ರೌಢಿಮೆ ವಿದ್ವತ್ತಿನಲ್ಲಿ ಜ್ಞಾನದಲ್ಲಿ ಅವರಿಗಿರುವಂತಹ ಅಪಾರವಾದ ದೀಕ್ಷೆ ಲಕ್ಷಾಂತರ ಜನ ವಿದ್ಯಾರ್ಥಿಗಳನ್ನ ಇಟ್ಟುಕೊಂಡು ವಿಶ್ವಪಾವನ ಗುರುಕುಲ ಎಂಬುವಂತಹ ದೊಡ್ಡ ಗುರುಕುಲವನ್ನು ನಡೆಸಿದಂತಹ ಮಹಾನುಭಾವರು ವ್ಯಾಸರಾಜರು ಇದು ವ್ಯಾಸರಾಜರ ಒಂದು ವ್ಯಾಸ ಸಾಹಿತ್ಯದ ಕೊಡುಗೆಯಾದರೆ ಇನ್ನ ವ್ಯಾಸರಾಜರ ದಾಸ ಸಾಹಿತ್ಯದ ಹೇಗೆ ದಾಸ ಸಾಹಿತ್ಯವನ್ನು ಎಷ್ಟು ಪುಷ್ಟೀಕರಿಸಿದರು ನಾನು ಮೊದಲೇ ಹೇಳಿದಂತೆ ನಮ್ಮ ಮಾಧ್ವ ಪರಂಪರೆಯಲ್ಲಿ ರಾಜತ್ರಯ ಅಂತ ಇದೆ ಶ್ರೀಪಾದರಾಜರು ವ್ಯಾಸರಾಜರು ವಾದಿರಾಜರು ಮೂರು ಕ್ರಮವಾಗಿ ಗುರು ಶಿಷ್ಯರ ಸಂಬಂಧ ಈ ಮೂರು ಜನ ಉದ್ದಾಮ ಪಂಡಿತರಾದರೂ ವ್ಯಾಸ ಸಾಹಿತ್ಯದಲ್ಲಿ ಸಂಸ್ಕೃತದಲ್ಲಿ ಕರುಣಾಳುಗಳಾಗಿ ಸಂಸ್ಕೃತ ಬಾರದೇ ಇರುವ ಶಾಸ್ತ್ರಾಧ್ಯಯನ ಮಾಡುವುದಕ್ಕೆ ಅಧಿಕಾರ ಇಲ್ಲದೇ ಇರುವ ಅವರಿಗಾಗಿ ಕನ್ನಡ ಹರಿದಾಸ ಸಾಹಿತ್ಯವನ್ನ ಪುಷ್ಟೀಕರಿಸಿದಂತಹ ಮಹಾನುಭಾವರು ಬೆಳೆಸಿದಂತಹ ಮಹಾನುಭಾವರು ಶ್ರೀಪಾದರಾಜರು ಪ್ರಾರಂಭ ಮಾಡಿದರೆ ಅವರ ಶಿಷ್ಯರಾದಂತಹ ಅಷ್ಟಕ್ಕ ಮುಂಚೆ ತೀರ್ಥರಿಂದ ಬಂದರು ಶ್ರೀಪಾದರಾಜರ ವ್ಯಾಸರಾಜರ ವಾದಿರಾಜರ ಕಾಲದಲ್ಲಿ ದಾಸ ಸಾಹಿತ್ಯ ವ್ಯಾಸ ಸಾಹಿತ್ಯದ ಜೊತೆಗೆ ಉತ್ತುಂಗ ಶಿಖರವನ್ನು ಏರಿದೆ ವ್ಯಾಸರಾಜರು ಶ್ರೀಪಾದರಾಜರ ಮಾರ್ಗವನ್ನೇ ಅನುಸರಿಸಿ ಕನ್ನಡದಲ್ಲಿ ಅವರೂ ಕೂಡ ಶ್ರೀಕೃಷ್ಣ ಶ್ರೀಕೃಷ್ಣ ಎಂಬ ಅಂಕಿತದಿಂದ ಕನ್ನಡದಲ್ಲಿ ಅನೇಕ ದೇವರ ನಾಮಗಳನ್ನ ಬರೆದು ಕನ್ನಡ ಹರಿದಾಸ ಸಾಹಿತ್ಯವನ್ನ ಪುಷ್ಟೀಕರಿಸಿದ್ದಾರೆ ಅವರು ಕೃಷ್ಣ ಅಂತ ಹೇಳಿ ಅಂಕಿತವನ್ನು ಮಾಡ್ತಾ ಇದ್ರಂತೆ ಅವಾಗೆ ಕೃಷ್ಣ ಹೇಳಿದಂತೆ ಸ್ವಪ್ನದಲ್ಲಿ ಏನಯ್ಯ ವ್ಯಾಸರಾಜ ನೀನಾದ್ರೆ ಸನ್ಯಾಸಿ ನನ್ನ ಯಾಕೆ ಬರೇ ಕೃಷ್ಣ ಅಂತ ಹೇಳ್ತಿ ನಾನು ಸಂಸಾರಿ ಲಕ್ಷ್ಮೀಪತಿ ಅಂತ ಹೇಳಿದಾಗ ಅಂದಿನಿಂದ ಶ್ರೀಕೃಷ್ಣ ಶ್ರೀಕೃಷ್ಣ ಎಂಬ ಅಂಕಿತ ನಾಮದಿಂದ ವ್ಯಾಸರಾಜರು ಅನೇಕ ದೇವರ ನಾಮಗಳನ್ನ ಬರೆದು ನಮಗೆ ಉಪಕಾರವನ್ನ ಮಾಡಿದ್ದಾರೆ ಒಂದು ವ್ಯಾಸರಾಜರ ಒಂದು ಕಾಲ ಶ್ರೀಪಾದರಾಜರ ವ್ಯಾಸರಾಜರ ವಾದಿರಾಜರ ಕಾಲ ಒಂದು ಸ್ವರ್ಣಯುಗ ಆಗಿನ ಕಾಲದಲ್ಲೇ ಪುರಂದರದಾಸರು ಕನಕದಾಸರು ಇದ್ರು ಪುರಂದರದಾಸರು ವ್ಯಾಸರಾಜರ ಶಿಷ್ಯರಾದರು ಪುರಂದರದಾಸರ ಕಥೆ ನಮಗೆಲ್ಲ ಗೊತ್ತೇ ಇದೆ ಕರ್ನಾಟಕ ಸಂಗೀತ ಪಿತಾಮಹರು ಅಂತ ಕರೆಯಲ್ಪಡುವಂತಹ ಪುರಂದರದಾಸರು ವ್ಯಾಸರಾಜರ ಶಿಷ್ಯರಾಗಿ ಪುರಂದರ ವಿಠಲ ಅಂಕಿತ ನಾಮದಿಂದ ನಾಲ್ಕು ಲಕ್ಷ ಎಪ್ಪತ್ತೈದು ಸಾವಿರ ದೇವರ ನಾಮಗಳನ್ನ ಬರೆದರೆ ವ್ಯಾಸರಾಜರೇನು ಮಾಡಿದರು ಇದು ದಾಸ ಸಾಹಿತ್ಯ ಬೇರೆ ಯಾವುದೂ ಅಲ್ಲ ವ್ಯಾಸ ಸಾಹಿತ್ಯದ ಒಂದು ಸಾರಭೂತವಾಗಿದೆ ಅಂತ ಹೇಳಿ ಇದಕ್ಕೆ ಪುರಂದರೋಪನಿಷತ್ತು ಅಂತ ಹೇಳಿ ಉಪನಿಷತ್ತಿನ ಸ್ಥಾನವನ್ನ ಕೊಟ್ಟು ದಾಸ ಸಾಹಿತ್ಯವನ್ನ ವ್ಯಾಸ ಸಾಹಿತ್ಯದ ಜೊತೆಗೆ ಸಮಾನವಾಗಿ ಮೆರೆಸಿದಂತಹ ಮಹಾನುಭಾವರು ವ್ಯಾಸರಾಜರು ನಾನು ಎಷ್ಟೋ ಬಾರಿ ಹೇಳಿದಂತೆ ದಾಸ ಸಾಹಿತ್ಯದ ಬೀಜ ವ್ಯಾಸ ಸಾಹಿತ್ಯದಲ್ಲಿ ಇದೆ ಭಾಗವತದಲ್ಲಿ ಶುಕಾಚಾರ್ಯರು ಪರಿಕ್ಷಿದ್ರಾಜನಿಗೆ ಚರಮ ಸಂದೇಶವನ್ನು ಕೊಡ್ತಾರೆ ಕಲೇರ್ ದೋಷ ರಾಜನ್ ಅಸ್ತಿಹ್ಯೇಕೋ ಮಹಾನ್ ಗುಣ ಕೀರ್ತನಾದೇವ ಕೃಷ್ಣಸ್ಯ ಮುಕ್ತ ಸಂಘ ಪರಂ ವ್ರಜೇತ್ ಹೇ ಪರಿಕ್ಷಿದ್ರಾಜ ದೋಷಗಳಿಗೆ ನಿಧಿಯಾದಂತಹ ಕಲಿಯುಗದಲ್ಲಿ ಒಂದು ಮಹಾ ಗುಣವಿದೆ ಏನು ಅಂತ ಹೇಳಿದರೆ ಕೀರ್ತನಾದೇವ ಕೃಷ್ಣಸ್ಯ ಮುಕ್ತ ಸಂಘ ಪರಂ ರಜೆ ಆ ಕೃಷ್ಣನ ಭಗವನ್ ನಾಮ ಸಂಕೀರ್ತನೆಯಿಂದ ಅವನು ಭವ ಬಂಧದಿಂದ ಮುಕ್ತನಾಗುತ್ತಾನೆ ಅದರನ್ನ ದೃಢೀಕರಿಸಿದ್ದಾರೆ ಶ್ರೀಪಾದರಾಜರು ವ್ಯಾಸರಾಜರು ವಾದಿರಾಜರು ಆದ ಕಾರಣ ಹೇಳಿದರು ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಎನಬಾರದೆ ಇನ್ನು ಶ್ರೀಪಾದರಾಜರಂತರು ಧ್ಯಾನವು ಕೃತಯುಗದಿ ಯಜ್ಞ ಯಜನವು ತ್ರೇತಾಯುಗದಿ ದಾನವಾಂತಕನ ದೇವತಾರ್ಚನೆಯು ದ್ವಾಪರದಿ ಕಲಿಯುಗದಿ ಗಾನದಿ ಕೇಶವನೆಂದರೆ ಕೈಗೂಡುವನು ರಂಗವಿಠಲ ಅಂತ ಹೇಳಿ ಅದ ಕಾರಣ ಭಾಗವತದಲ್ಲಿ ಹೇಳಿರುವ ಮಾತನ್ನ ಸತ್ಯವನ್ನಾಗಿ ಮಾಡಿ ವ್ಯಾಸರಾಜರು ದಾಸ ಸಾಹಿತ್ಯವನ್ನು ಕೂಡ ಶಾಸ್ತ್ರದ ಉಪನಿಷತ್ತಿನ ಸ್ಥಾನಮಾನವನ್ನು ಕೊಟ್ಟು ಮೆರೆಸಿದಂತಹ ಮಹಾನುಭಾವರು ವ್ಯಾಸರಾಜರು ಇನ್ನ ವ್ಯಾಸರಾಜರು ಕೃಷ್ಣದೇವರಾಯರ ಆಸ್ಥಾನ ಗುರುಗಳಾಗಿ ಆತನ ವಂಶದಲ್ಲಿ ಬಂದಿರುವ ಅನೇಕ ರಾಜರಿಗೆ ರಾಜಗುರುಗಳಾಗಿ ಇರುವ ಇದ್ದಂಥವರು ನಮ್ಮ ವ್ಯಾಸರಾದರು ಅದಕ್ಕೆ ಅವರು ರಾಜಗುರುಗಳು ಅಂತ ಅವರಿಗೆ ಹೆಸರು ಕೃಷ್ಣದೇವರಾಯನಿಗೆ ಒಂದು ಬಾರಿ ಕುಹುಯೋಗ ಬಂತು ಕುಹುಯೋಗ ಬಂದಾಗ ಏನು ಕುಹುಯೋಗ ಅಂದ್ರೆ ಏನು ಅಂತ ಹೇಳಿ ನಮಗೆ ಶಾಸ್ತ್ರ ಹೇಳತ್ತೆ ರಾಹುಣಾರ್ಕಾರ್ಕಿ ಭೂಪುತ್ರ ಯದಾ ಚಂಡಾಲಗತ ಚಂಡಾಲತಾಂಗತಾ ಯಸ್ಯ ದ್ವಾದಶಗ ರಾಜ ಧ್ರುವಂ ಅಂತ ಹೇಳಿ ಸಾರ ಸಂಗ್ರಹ ನಮಗೆ ಹೇಳುತ್ತೆ ಏನು ಅಂತ ಹೇಳಿದ್ರೆ ಯಾವ ರಾಜನ ಲಗ್ನದಿಂದ ಹನ್ನೆರಡನೆಯ ಸ್ಥಾನದಲ್ಲಿ ರವಿ ಶನಿ ಕುಜರು ರಾಹುವಿನಿಂದ ಕೂಡಿಕೊಂಡು ಚಂಡಾಲತ್ವವನ್ನು ಹೊಂದುತ್ತಾರೋ ಅಂದ್ರೆ ನೀಚತ್ವವನ್ನು ಹೊಂದುತ್ತಾರೋ ಆ ರಾಜನು ನಿಶ್ಚಯವಾಗಿ ನಾಶ ಹೊಂದುತ್ತಾನೆ ಇದು ಇದನ್ನ ಕುಹಯೋಗ ಅಂತಾರೆ ಅಂದ್ರೆ ಆ ಕೃಷ್ಣದೇವರಾಯನ ಜಾತಕದಲ್ಲಿ ಈ ರೀತಿ ಗ್ರಹಗತಿಗಳು ಸೇರಿದಾಗ ಆತ ನಾಶ ಹೊಂದುತ್ತಾನೆ ಆ ಕುಹುಯೋಗವನ್ನ ವ್ಯಾಸರಾಜರು ತಮ್ಮ ತಾವು ಯತಿಕುಲ ಚಕ್ರವರ್ತಿಗಳಾದಂತಹ ಅವರು ಸಾಮ್ರಾಜ್ಯ ಚಕ್ರವರ್ತಿಗಳಾಗಿ ಸಿಂಹಾಸನದಲ್ಲಿ ಕೂತು ಆ ಕ್ಷಣದಲ್ಲಿ ಆ ಸಮಯದಲ್ಲಿ ಗ್ರಹಗಳೆಲ್ಲ ಕೆಟ್ಟ ದೃಷ್ಟಿಯಿಂದ ಇರುವ ಸಮಯದಲ್ಲಿ ಕೂತು ಚಕ್ರವರ್ತಿಯಾದ ಕೃಷ್ಣದೇವರಾಯನ ಕುಹಯೋಗವನ್ನ ಪರಿಹಾರ ಮಾಡ್ತಾರೆ ಅದರನ್ನೇ ವಿದ್ಯಾರತ್ನಾಕರ ತೀರ್ಥರು ಹೇಳ್ತಾರೆ ಅಬ್ಧೆ ವಿಕ್ರಮ ನಾಮಕೆ ಅಂತಿಮ ದಿನೇ ಮಾಘಸ್ಯ ಕೃಷ್ಣಾಭಿಧಂ ಶ್ರೀಮಂತಂ ಗಜಗಃಪರಾವನಿಭೃತಂ ಸೋಪಾತ್ ಕುಪದ ಅಂತ ಹೇಳಿ ಅಂದ್ರೆ ವಿಕ್ರಮನಾಮ ಸಂವತ್ಸರ ಮಾಘ ಮಾಸ ಬಹುಳ ಅಮಾವಾಸ್ಯೆ ಕೃಷ್ಣದೇವರಾಯನಿಗೆ ಕುಹುಯೋಗ ಬಂದ ಕಾಲ ಅಂದ್ರೆ ನಮ್ಮ ಇಂಗ್ಲಿಶು ಇಶ್ರಿ ಪ್ರಕಾರ ಹದಿನೈದು ನೂರ ಇಪ್ಪತ್ತೊಂದು ಫಿಫ್ಟೀನ್ ಟ್ವೆಂಟಿ ಒನ್ ಆವಾಗೆ ಕೃಷ್ಣದೇವರಾಯನ ಸಿಂಹಾಸನದಲ್ಲಿ ವ್ಯಾಸರಾಜರು ಕೂತು ಆತನ ಕುಹಯೋಗವನ್ನ ಪರಿಹಾರ ಮಾಡಿದಾಗ ಅವಾಗೆ ಕೃಷ್ಣದೇವರಾಯ ಹೇಳ್ತಾನೆ ಮತ್ತು ಆಮೇಲೆ ಆತನ ಸಿಂಹಾಸನವನ್ನ ವಿಜಯಿಸಿ ಕೃಷ್ಣದೇವರಾಯಗೆ ಕೊಟ್ಟಾಗ ಇಲ್ಲ ನೀವೇ ಕೂಡಬೇಕು ನೀವೇ ಆಳಬೇಕು ಅಂತ ಹೇಳಿದಾಗ ವ್ಯಾಸರಾಜರು ವಿರಕ್ತ ಶಿಖಾಮಣಿಗಳು ಅದೇ ಹೇಳ್ತಾರೆ ಶ್ರೀಪಾದರಾಜರು ಗುರುಗಳನ್ನ ಗುರುಗಳಾದ ಶ್ರೀಪಾದರಾಜರು ವ್ಯಾಸರಾಜರನ್ನ ಹೋಗಿಡ್ತಾರೆ ಸಾಸಿರ ದಿಕ್ಕಗಳುಳ್ಳ ಶೇಷನೆ ಕೊಂಡಾಡಬೇಕು ವ್ಯಾಸರಾಜರ ಸನ್ಯಾಸ ದಿರವ ಅಂತ ಹೇಳಿ ವ್ಯಾಸರಾಜರ ಒಂದು ಸನ್ಯಾಸ ಧರ್ಮಾಚರಣೆ ಸನ್ಯಾಸ ಜೀವನವನ್ನ ವೈಶಿಷ್ಟ್ಯವನ್ನ ಸಾಸಿರ ದಿಕ್ವೆಗಳುಳ್ಳ ಶೇಷನೆ ಕೊಂಡಾಡಬೇಕು ಅಂತ ಗುರುಗಳಾದ ಶ್ರೀಪಾದರಾಜರು ಹೇಳ್ತಾರೆ ರಾಜ್ಯವನ್ನೇ ಕೃಷ್ಣದೇವರಾಯ ಚಕ್ರವರ್ತಿತ್ವವನ್ನ ಬಿಟ್ಟುಕೊಟ್ಟರೆ ವಿರಕ್ತ ಶಿಖಾಮಣಿಗಳಾದಂತಹ ವ್ಯಾಸರಾಜರು ಬೇಡ ಅಂತ ಹೇಳಿ ಮತ್ತೂ ಆತನಿಗೆ ಒಪ್ಪಿಸುತ್ತಾರೆ ಆದರೆ ಆತ ಸಿಂಹಾಸನದಲ್ಲಿ ಕೂಡಿಸಿಟ್ಟು ರತ್ನಾಭಿಷೇಕವನ್ನು ಮಾಡ್ತಾರೆ ಕೃಷ್ಣದೇವರಾಯ ವ್ಯಾಸರಾಜರಿಗೆ ಆ ವಿಷಯವನ್ನು ವಿಜಯೇಂದ್ರ ತೀರ್ಥರು ತಮ್ಮ ಸ್ತೋತ್ರದಲ್ಲಿ ಹೇಳ್ತಾರೆ ರತ್ನ ಸಿಂಹಾಸನಾರೂಢಂ ಸಿಂಹಾಸನಾರೂಢಿತ ವರ್ತತೆ ಯತಿಕುಲ ಚಕ್ರವರ್ತಿಗಳಾದ ವ್ಯಾಸರಾಜರು ಸಾಮ್ರಾಜ್ಯ ಚಕ್ರವರ್ತಿಗಳಾಗಿ ಸಿಂಹಾಸನದಲ್ಲಿ ಕೂತಾಗ ರತ್ನ ಸಿಂಹಾಸನವನ್ನು ಕೂತಾಗ ಕೃಷ್ಣದೇವರಾಯ ತಾನು ಒಬ್ಬ ಸಾಮಾನ್ಯ ಸೇವಕನಂತೆ ಚಾಮರ ಸೇವೆಯನ್ನು ಮಾಡಿದ್ದಾನೆ ಅಂತ ಹೇಳಿ ನಮಗೆ ಹೇಳ್ತಾರೆ ಇವತ್ತಿಗೂ ಅದರ ಒಂದು ಗುರ್ತಿಗಾಗಿ ವ್ಯಾಸರಾಜ ಮಠದಲ್ಲಿ ಯಾರೇ ಪೀಠಾಧಿಪತಿಗಳಾಗಿದ್ದರೂ ಪ್ರತಿನಿತ್ಯ ದರ್ಬಾರು ಕಾರ್ಯಕ್ರಮ ಅಂತ ಹೇಳಿ ಅದರ ನೆನಪಾಗಿ ಇವತ್ತಿಗೂ ಕೂಡ ನಡೀತಾ ಇದೆ ಆ ದರ್ಬಾರು ಸಮಯದಲ್ಲಿ ಯಾವ ಪೀಠಾಧಿಪತಿಗಳು ದರ್ಬಾರಿನಲ್ಲಿ ಕೂತಾಗ ಸಿಂಹಾಸನದಲ್ಲಿ ಅವರಲ್ಲಿ ವ್ಯಾಸರಾಜರ ವಿಶೇಷ ಸನ್ನಿಧಾನವಿರತ್ತೆ ಅಂತ ಹೇಳಿ ನಮಗೆ ಒಂದು ನಂಬಿಕೆ ಆದ ಕಾರಣವೇ ವಿದ್ಯಾಪಯೋನಿಧಿ ತೀರ್ಥರು ಏನು ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಯಾರು ಅವರಲ್ಲಿ ಬಂದು ನಮಗೆ ತೆಂಗಿನಕಾಯಿಯನ್ನು ಮಂತ್ರಿಸಿಕೊಡಿ ಅಂತ ಕೇಳಿದಾಗ ಅವರನ್ನ ದರ್ಬಾರು ಸಮಯಕ್ಕೆ ಬಾ ಅಂತ ಹೇಳುವರು ದರ್ಬಾರಲ್ಲಿ ಕೂತು ಕಾಯಿ ಮಂತ್ರಿಸ್ಕೊಡೋರು ಅವಾಗ ನಾವು ಕೇಳಿದ್ವಿ ಏನ್ ಸ್ವಾಮಿ ಯಾಕೆ ಅಂದ್ರೆ ಅವಾಗ ಹೇಳ್ತಾರೆ ಅಪ್ಪ ನಾನು ಮಂತ್ರಿಸ್ಕೊಡೋದಲ್ಲ ಇದು ನಾನು ದರ್ಬಾರು ಕಾಲದಲ್ಲಿ ಸಿಂಹಾಸನದಲ್ಲಿ ಕೂತಾಗ ನಮ್ಮಲ್ಲಿ ವಿಶೇಷವಾಗಿ ವ್ಯಾಸರಾದರ ಒಂದು ಸನ್ನಿಧಾನವಿರತ್ತೆ ಅವರ ಮಹತ್ವದಿಂದ ನಾನು ಏನ್ ಕಾಯಿ ಮಂತ್ರಿಸ್ಕೊಟ್ರು ಫಲಕಾರಿ ಆಗ್ತಾ ಇದೆ ಅಂತ ಹೇಳಿ ಹೇಳೋರು ಅದು ವ್ಯಾಸರಾಜ ಮಠದಲ್ಲಿ ದರ್ಬಾರು ಕಾರ್ಯಕ್ರಮಕ್ಕೆ ಇರುವಂತಹ ಒಂದು ವೈಶಿಷ್ಟ್ಯ ಅದು ವ್ಯಾಸರಾಜರು ನಮಗೆ ನೀಡಿರುವಂತಹ ಒಂದು ಮಹಾ ಒಂದು ದೊಡ್ಡ ವೈಭವ ಶ್ರೀಮಠಕ್ಕೆ ಇನ್ನ ವ್ಯಾಸರಾಜರ ಒಂದು ವೈರಾಗ್ಯವನ್ನು ನಾವು ಏನು ಹೇಳಲಿಕ್ಕೆ ಸಾಧ್ಯ ವರ್ಣಿಸಲಿಕ್ಕೆ ಶ್ರೀಪಾದರಾಜರೇ ಆ ಮಾತು ಹೇಳಿದ ಮೇಲೆ ಒಂದು ಬಾರಿ ತಿರುಪತಿ ತಿಮ್ಮಪ್ಪನ ಸೇವೆ ನಿಂತು ಹೋಗುವಂತಹ ಪೂಜಾ ಕೈಂಕರ್ಯಾದಿಗಳು ನಿಂತು ಹೋಗುವ ಸಂದರ್ಭ ಬಂದಾಗ ಚಂದ್ರಗಿರಿ ಮಹಾರಾಜ ವ್ಯಾಸರಾಜರನ್ನ ಕೇಳಿದ ತಾವು ಪೂಜೆ ಮಾಡಬೇಕು ಅಂತ ಹೇಳಿ ಸರಿ ವ್ಯಾಸರಾಜರು ತಿರುಪತಿ ತಿಮ್ಮಪ್ಪನ ಸೇವೆ ಮಾಡುವುದಕ್ಕೆ ಏಳು ಬೆಟ್ಟಗಳನ್ನ ಹತ್ತುವುದಕ್ಕೆ ಅಲ್ಲಿಗೆ ಹೋದರು ಹೋದಾಗ ಆ ಏಳು ಬೆಟ್ಟಗಳ ಮೇಲೆ ಇರುವ ಕಲ್ಲುಗಳು ಗುಡ್ಡಗಳು ಮಣ್ಣೆಂಟೆಗಳೆಲ್ಲವೂ ಕೂಡ ವ್ಯಾಸರಾಜರಿಗೆ ಸಾಲಗ್ರಾಮಗಳಂತೆ ಕಾಣಿತು ಯಾಕೆ ಭೂ ವೈಕುಂಠ ಅದೆಲ್ಲವೂ ವೈಕುಂಠ ಭಗವಂತನ ಸನ್ನಿಧಾನ ಆ ಸಾಲಗ್ರಾಮಗಳಂತೆ ಕಾಣುವ ಅವುಗಳನ್ನ ಕಾಲಿಂದ ತುಳಿದು ಬೆಟ್ಟವನ್ನ ಹತ್ತುವುದಕ್ಕೆ ಮನಸ್ಸು ಬಾರದೆ ಮೊಣಕಾಲುಗಳಿಂದ ಏಳು ಬೆಟ್ಟಗಳನ್ನ ಹತ್ತಿ ಹನ್ನೆರಡು ವರ್ಷಗಳ ಕಾಲ ತಿರುಪತಿ ತಿಮ್ಮಪ್ಪನ ಸೇವೆಯನ್ನ ಮಾಡಿ ಭಗವಂತನ ಅನುಗ್ರಹವನ್ನು ಪಡೆದು ಮತ್ತು ಅದೇ ಅರ್ಚಕತ್ವವನ್ನು ಅವರ ವಂಶದ ಕುಡಿಗೆ ಒಪ್ಪಿಸಿದಂತಹ ವಿರಕ್ತ ಶಿಖಾಮಣಿಗಳು ಯಾರಾದರೂ ತಿರುಪತಿ ತಿಮ್ಮಪ್ಪನ ಅರ್ಚಕತ್ವವನ್ನು ಬಿಟ್ಕೊಳ್ತಾರಾ ಅಂದ್ರೆ ನಮ್ಮ ವ್ಯಾಸರಾಜರು ಬಿಟ್ಕೊಳ್ತಾರೆ ಯಾಕೆ ಸಾಸಿರ ದಿಕ್ಕೆಗಳುಳ್ಳ ಶೇಷನೆ ಕೊಂಡಾಡಬೇಕು ವ್ಯಾಸರಾಜರ ಸಂನ್ಯಾಸದಿರವ ಅಂತ ಹೇಳಿ ಅದರ ಗುರುತುಗಾಗಿ ಇಂದಿಗೂ ಕೂಡ ನಮಗೆ ತಿರುಪತಿಯಲ್ಲಿ ಆ ತಿರುಪತಿ ದೇವಸ್ಥಾನದ ವರ್ಗದಿಂದ ವಿಶೇಷವಾಗಿ ಆಲಯ ಮರ್ಯಾದೆಗಳು ಇದನ್ನ ಒಳಗೆ ಕರ್ಕೊಂಡು ಹೋಗಿ ದೇವರ ದರ್ಶನ ಭಗವಂತನಿಗೆ ತಿರುಪತಿ ತಿಮ್ಮಪ್ಪನಿಗೆ ಮಂಗಳಾರತಿ ಮಾಡುವ ಒಂದು ಭಾಗ್ಯ ನಮ್ಮ ಶ್ರೀಮಠಕ್ಕೆ ಇವತ್ತಿಗೂ ಆ ಗೌರವ ಮರ್ಯಾದೆಗಳಿದೆ ಅದೂ ಕೂಡ ನಮಗೆ ಮಾಧ್ವರಿಗೆ ವ್ಯಾಸರಾಜರು ಕೊಟ್ಟಿರುವಂತಹ ಉತ್ಕೃಷ್ಟವಾದಂತಹ ಕೊಡುಗೆ ಇನ್ನ ವ್ಯಾಸರಾಜರ ಮಹಿಮೆಯನ್ನ ಎಷ್ಟು ಅಂತ ವರ್ಣಿಸುವುದಕ್ಕೆ ಸಾಧ್ಯವಾಗತ್ತೆ ಅಂದ್ರೆ ವ್ಯಾಸರಾಜರ ಶಿಷ್ಯರಾದಂತಹ ವಾದಿರಾಜರು ಹೇಳ್ತಾರೆ ಏನು ವಾದಿರಾಜರ ಒಂದು ದೇವರ ನಾಮದಲ್ಲಿ ಬರೀತಾರೆ ಆನೆ ಬರುತ್ತಿದಿಕೋ ವ್ಯಾಸರಾಜನೆಂಬ ಮದವೇರಿ ಹದಮೀರಿ ಮದನಾರಿ ತಾನೆಂಬ ಅಧಮರ ಎದೆ ಮೆಟ್ಟಿ ಮಧ್ವ ಮುನೀಂದ್ರರ ಶುದ್ಧ ತೀರ್ಥದಿ ಮಿಂದು ತಿದ್ದಿದ ನಾಮ ಶ್ರೀ ಮುದ್ರ ಶೃಂಗಾರದಿ ಮುರಿಯಲು ದುರುಳರ ಗರುವ ಕದಳಿ ಮುನ್ನ ಸಿರಿ ಹಯವದನನ ಅರಮನೆ ಪಟ್ಟದ ಆನೆ ಬರುತ್ತಿದಿಕೋ ವ್ಯಾಸರಾಜರೆಂಬ ಆನೆ ಇದು ವಾದಿರಾಜರು ಹೊಗಳುವಂತಹದ್ದು ನಮಗೆ ಇನ್ನ ಪುರಂದರದಾಸರು ವ್ಯಾಸರಾಜರ ಒಂದು ಸುಳಾದಿಯಲ್ಲಿ ಎಷ್ಟು ಹೊಗಳುತ್ತಾರೆ ವ್ಯಾಸರಾಜರನ್ನ ಅಂತ ಹೇಳಿದರೆ ವ್ಯಾಸರಾಯರ ಚರಣಕಮಲ ದರುಶವೆ ದರುಶನ ವೆನಗೆ ಏಸು ಜನುಮದ ಸುಕೃತದ ಫಲದಿ ದೊರಕಿತೋ ಎನ್ನ ಸಾಸಿರ ಕುಲಕೋಟಿ ಪಾವನವಾಯಿತು ಶ್ರೀಶನ ಭಜಿಸುವುದ ಕಧಿಕಾರಿ ನಾನಾದೆ ದೋಷರಹಿತನಾದ ಪುರಂದರ ವಿಠಲನ ದಾಸರ ಕರುಣವು ಎನ್ನ ಮೇಲೆ ಇರಲಾಗಿ ಗುರು ಉಪದೇಶವಿಲ್ಲದ ಜ್ಞಾನ ಸ್ನಾನ ಧ್ಯಾನ ಜಪ ತಪ ಮಂತ್ರ ತಂತ್ರ ಗುರುಗನ ಉಪವಾಸದಂತೆ ಕಾಣಿರೋ ಗುರು ವ್ಯಾಸರಾಯರೇ ಕರುಣದಿಂದೆನೆಗೆ ವರ ಮಹಾಮಂತ್ರಗಳ ಉಪದೇಶಿಸಿದರು ಪುರಂದರ ವಿಠಲನೆ ಪರನಂದರು ಹಿ ದುರಿತ ಭಯವನ್ನೆಲ್ಲ ಪರಿಹರಿಸಿದವಾಗಿ ಅಂತ ಹೇಳಿ ನಮಗೆ ಹೇಳ್ತಾ ಇನ್ನ ಪುರಂದರದಾಸರು ಸ್ಪಷ್ಟವಾಗಿ ಹೇಳ್ತಾರೆ ಮಾನಸ ಪೂಜೆಯನ್ನು ನೀ ಮಾಡೆ ದಾನವಾಂತಕ ರಂಗನು ಮೆಚ್ಚಿ ತಾನೆ ಬಂದ ಗೋಪಾಲಕೃಷ್ಣನ ಧ್ಯಾನದಿ ಕಾಣುತಲಿಪ್ಪನೋ ಏನಂತ ಪೇಳುವೆ ನಿಮ್ಮ ಮಹಿಮೆಯ ಜ್ಞಾನಿಗಳ ರಸ ವ್ಯಾಸಮುನಿರಾಯ ಹೀನ ಜನರು ನಿನ್ನ ಮಾನವನೆಂಬರು ನಾನಾ ನರಕ ಕುರುಳುವರು ಶ್ರೀನಿವಾಸ ಪುರಂದರ ವಿಠಲ ನಿನ್ನ ಮುಂದೆ ಗಾನವ ಮಾಡುತ್ತ ಆಡುತಲಿಪ್ಪನು ಗುರು ವ್ಯಾಸರಾಯರ ಚರಣವೆನಗೆ ಗತಿ ಪುರಂದರ ವಿಠಲನ ಅರಿತೆ ಇವರಿಂದ ಅಂತ ಹೇಳಿ ಪುರಂದರದಾಸರು ನಮಗೆ ಸ್ಪಷ್ಟವಾಗಿ ಹೇಳ್ತಾರೆ ಈ ರೀತಿ ಇನ್ನ ಹೀಗೆ ವ್ಯಾಸರಾಜರನ್ನ ಸಾಹಿತ್ಯದಲ್ಲೂ ದಾಸ ಸಾಹಿತ್ಯದಲ್ಲೂ ಸೊಮತೀಯರು ಪರಮತೀಯರು ಎಲ್ಲರೂ ಕೂಡ ಸ್ತೋತ್ರ ಮಾಡಿ ಹೊಗಳೋದೇ ಅಲ್ಲದೆ ಇನ್ನ ಒಬ್ಬ ವ್ಯಾಸರಾಜರ ಒಂದು ಸನ್ಯಾಸ ಆಚರಣೆ ಧರ್ಮಾಚರಣೆ ಹೇಗಿರುತ್ತೆ ಅಂತ ಒಬ್ಬ ವಿದೇಶಿ ಪ್ರವಾಸಿಗನ್ ಹೇಳ್ತಾನೆ ನುನಿಜ್ ಅಂತ ಹೇಳಿ ಆತನು ಹೀಗೆ ಹೇಳ್ತಾನೆ ತನ್ನ ಗ್ರಂಥದಲ್ಲಿ ಎರ್ನೆ ದ ಕಿಂಗ್ ಆಫ್ ಬಿಸ್ನಾಗ ದಟ್ ಈಸ್ ಶ್ರೀಕೃಷ್ಣ ದೇವರಾಯ ಲಿಸನ್ಸ್ ದ ಪ್ರೀಚಿಂಗ್ಸ್ ಆಫ್ ಎ ಲೆರ್ನೆಡ್ ಬ್ರಾಹ್ಮಿನ್ ಹೂ ನೆವರ್ ಮ್ಯಾರಿಡ್ ನಾರ್ ಟಚ್ಡ್ ಎ ವುಮನ್ ಅಂತ ಹೇಳ್ತಾರೆ ಅಂದ್ರೆ ಕೃಷ್ಣದೇವರಾಯನು ಪ್ರತಿನಿತ್ಯ ಒಬ್ಬ ಬ್ರಾಹ್ಮಣನಿಂದ ಒಳ್ಳೆ ಜ್ಞಾನಿಯಾದ ಬ್ರಾಹ್ಮಣನಿಂದ ಉಪದೇಶಗಳನ್ನ ಪಡಿತಾನೆ ಆ ಬ್ರಾಹ್ಮಣ ಎಂತವನು ಅಂತ ಹೇಳಿದ್ರೆ ಮದುವೆಯೇ ಆಗಲಿಲ್ಲ ಅಷ್ಟಕ್ಕೆ ತೃಪ್ತಿ ಹೊಂದಲಿಲ್ಲ ಆ ವಿದೇಶೀಯನು ಸನ್ಯಾಸ ಧರ್ಮದ ಏನು ಗೊತ್ತಿಲ್ಲದೆ ಇದ್ರೂ ಕೂಡ ಧರ್ಮವನ್ನ ಆತ ಹೇಳ್ತಾನೆ ನಾರ್ ಟಚ್ ಡೇ ವುಮನ್ ಸ್ತ್ರೀಯನ್ನ ಅವರ ಜೀವನದಲ್ಲಿ ಸ್ಪರ್ಶ ಕೂಡ ಮಾಡಿಲ್ಲ ಅಂತ ಹೇಳಿ ಅದು ವ್ಯಾಸರಾಜರ ಒಂದು ಉತ್ಕೃಷ್ಟವಾದಂತಹ ಅವರ ಸನ್ಯಾಸದ ಧರ್ಮದ ಆಚರಣೆ ಇನ್ನ ವ್ಯಾಸರಾಜರ ಒಂದು ತಪಶಕ್ತಿ ಎಂತಾದ್ದು ಅಂತ ನಾವು ನೋಡಿದರೆ ನಮಗೆ ವ್ಯಾಸರಾಜರು ಏಳುನೂರ ಮೂವತ್ತೆರಡು ಆಂಜನೇಯ ವಿಗ್ರಹಗಳನ್ನ ಪ್ರಾಣದೇವರ ವಿಗ್ರಹಗಳನ್ನ ಪ್ರತಿಷ್ಠೆ ಮಾಡಿದ್ದಾರೆ ಅದನ್ನು ವಿಜಯೇಂದ್ರ ತೀರ್ಥರು ನಮಗೆ ಹೇಳ್ತಾರೆ ವಿಜಯೇಂದ್ರ ವ್ಯಾಸರಾಜರ ಸ್ತೋತ್ರದಲ್ಲಿ ದ್ವಾತ್ರಿಂ ದ್ವಾತ್ರ ಸಪ್ತಶತ ಶತಕ ಮೂರ್ತಿ ಹನುಮತಃ ಪ್ರಭೋ ಪ್ರತಿಷ್ಠಾತ ಸ್ಮೃತಿ ಖ್ಯಾತಸ್ಥಂ ಭಜೆ ವ್ಯಾಸಯೋಗಿನಂ ಅಂತ ಹೇಳಿ ಅಂದ್ರೆ ಹದಿನೈದು ನೂರ ಇಸ್ವಿ ಫಿಫ್ಟೀನ್ ಹಂಡ್ರೆಡ್ ವರ್ಷದಲ್ಲಿ ಒಂದು ವರ್ಷ ಕಾಲದಲ್ಲಿ ಏಳು ಮೂವತ್ತೆರಡು ಪ್ರಾಣದೇವರ ವಿಗ್ರಹಗಳನ್ನ ಪ್ರತಿಷ್ಠಾ ಮಾಡಿದ್ದಾರೆ ವ್ಯಾಸರಾಜರ ಒಂದು ಪ್ರತಿಷ್ಠೆ ಅಂತ ಹೇಳಿದರೆ ಅಲ್ಲಿ ವ್ಯಾ ಪ್ರಾಣದೇವರು ಬಂದು ಸನ್ನಿಹಿತರಾಗಬೇಕು ಅದು ವ್ಯಾಸರಾಜರ ಒಂದು ತಪಶಕ್ತಿ ಅಂದ್ರೆ ವ್ಯಾಸರಾಜರ ತಪಶಕ್ತಿಗೆ ವಶರಾಗಿ ಪ್ರಾಣದೇವರು ಬಂದಿಲ್ಲ ವ್ಯಾಸರಾಜರ ಭಕ್ತಿಗೆ ಮೆಚ್ಚಿ ಪ್ರಾಣದೇವರು ಬಂದು ಬಂದ್ ಅಲ್ಲಿ ಇದ್ದು ಸನ್ನಿಹಿತರಾಗಿ ಭಕ್ತರನ್ನ ಅನುಗ್ರಹ ಮಾಡ್ತಾರೆ ಅದು ವ್ಯಾಸರಾಜರ ಅಪಾರವಾದ ಒಂದು ಜೀವೋತ್ತಮರಾದ ವಾಯುದೇವರಲ್ಲಿ ಭಕ್ತಿ ನಮ್ಮೆಲ್ಲರಿಗೂ ತಿಳಿದಿರುವಂತೆ ಹಂಪಿಯಲ್ಲಿ ಚಕ್ರತೀರ್ಥದಲ್ಲಿ ವ್ಯಾಸರಾಜರು ಪ್ರಾಣದೇವರನ್ನ ಪ್ರತಿಷ್ಠೆ ಮಾಡುವಾಗ ಎಷ್ಟು ಬಾರಿ ಅಲ್ಲಿ ಸನ್ನಿಹಿತರಾಗದೇ ಇರುವಾಗ ಏನು ಮಾಡಿದ್ರು ಯಂತ್ರವನ್ನು ಬರೆದು ಯಂತ್ರದಲ್ಲಿ ಬಂಧಿಸಿ ಪ್ರತಿಷ್ಠಾ ಮಾಡಿದ್ರು ಆದ ಕಾರಣವೇ ಯಂತ್ರೋದ್ಧಾರಕ ಪ್ರಾಣದೇವರು ಅಂತ ಹೆಸರು ನಮಾಮಿಧೂತಂ ಸುಗದಂಜ ಸುರದ್ರವಂ ಅಂತ ಹೇಳಿ ಯಂತ್ರೋದ್ಧಾರಕ ಪ್ರಾಣದೇವರ ಸ್ತೋತ್ರವನ್ನು ಮಾಡಿದ್ದಾರೆ ಅಂದ್ರೆ ವ್ಯಾಸರಾಜರ ಭಕ್ತಿಗೆ ಮೆಚ್ಚಿ ನಮ್ಮೆಲ್ಲರನ್ನೂ ಉದ್ಧಾರ ಮಾಡುವುದಕ್ಕಾಗಿ ವ್ಯಾಸರಾಜರು ಮಾಡುವುದಕ್ಕಾಗಿ ಪ್ರಾಣದೇವರು ಬಂದು ಸನ್ನಿಹಿತರಾಗಿದ್ದಾರೆ ಅದು ವ್ಯಾಸರಾಜರ ಒಂದು ಭಕ್ತಿ ತಪಶಕ್ತಿ ಪ್ರಾಣದೇವರನ್ನ ಮೆಚ್ಚಿಸಿದಂತಹ ತಪಶಕ್ತಿ ವ್ಯಾಸರಾಯರ ಪ್ರತಿಷ್ಠೆ ಅಂತ ಹೇಳಿದ್ರೆ ಅದು ಸ್ವಯಂ ವ್ಯಕ್ತದಂತೆ ಅಲ್ಲಿ ಬ್ರಾಹ್ಮಣರಾಗಲಿ ಬ್ರಾಹ್ಮಣೇತರರಾಗಲಿ ಯಾರೇ ಪೂಜೆ ಮಾಡಿದ್ರು ಅಲ್ಲಿ ಸನ್ನಿಧಾನ ತಿರೋಧಾನವಾಗದೇ ಇರತ್ತೆ ಅದು ವ್ಯಾಸರಾಜರ ಒಂದು ತಪಶಕ್ತಿ ಅಂತ ಹೇಳತ ಇನ್ನ ವ್ಯಾಸರಾಜರ ಮಹಿಮೆಯನ್ನ ಎಷ್ಟೋಂತ ಹೇಳುವುದು ಅಂತ ಹೇಳಿದರೆ ಹೇಳಿದವಲ್ಲ ಅವರ ಮಹಿಮೆಗಳನ್ನ ಅಂತ ವರ್ಣಿಸುವುದಕ್ಕೆ ನಮಗೆ ಸಾಧ್ಯವಾಗುವುದಿಲ್ಲ ಆದರೆ ನಮ್ಮ ವಾಕ್ ಶುದ್ಧಿಗಾಗಿ ಮನೋವಿಶುದ್ಧ ಚರಿತಾನುವಾದ ಅಂತ ಹೇಳಿ ನಾವು ಹೇಳಬೇಕೆ ಹೊರತು ನಮ್ ಅದಕ್ಕೆ ಕಾರಣ ವ್ಯಾಸರಾಜರ ಮಹಿಮೆಯ ಬಗ್ಗೆ ಹೇಳುವ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ಅಷ್ಟೇ ಅಲ್ಲದೆ ವ್ಯಾಸರಾಜರು ಇಡೀ ಮಧ್ವ ಸಿದ್ಧಾಂತದ ಸಾರವನ್ನೆಲ್ಲ ಒಂದೇ ಶ್ಲೋಕದಲ್ಲಿ ನವರತ್ನಗಳಾಗಿ ನಮಗೆ ಹೇಳಿದ್ದಾರೆ ಶ್ರೀಮನ್ ಮಧ್ವಮತೆ ಹರಿ ಸತ್ಯಂ ಜಗತ್ತತ್ವತೋ ಭೇದೋ ಜೀವಗಣ ಹರೇರನುಚರಾಹ ನೀಚೋಚ್ಚ ಭಾವಂಗತಾ ಮುಕ್ತಿರ್ನೈಜ ಸುಖಾನುಭೂತಿರಮಲ ಭಕ್ತಿ ತತ್ಸಾಧನ ಯಕ್ಷಾಧಿ ತ್ರಯಂ ಪ್ರಮಾಣ ಅಂತೇಳಿ ಅಂದ್ರೆ ಮಧ್ವಮತದಲ್ಲಿ ಹರಿಯೇ ಸರ್ವೋತ್ತಮ ಜಗತ್ತು ಸತ್ಯವಾದದ್ದು ಪಂಚಭೇದಯುಕ್ತವಾಗಿದೆ ಪಂಚಭೇದಗಳಿದೆ ಜೀವರೆಲ್ಲರೂ ಹರಿಯ ಅನುಚರರು ಹರಿದಾಸರು ನೀಚೋಚ್ಚ ಭಾವ ತಾರತಮ್ಯವಿದೆ ಮುಕ್ತಿ ಅಂತ ಹೇಳಿದರೆ ನೈಜ ಸುಖಾನುಭೂತಿ ಸ್ವಸ್ವರೂಪಾನಂದ ಆವಿರ್ಭಾವ ರೂಪವಾದದ್ದೇ ಮೋಕ್ಷ ಆ ಮೋಕ್ಷಕ್ಕೆ ಶುದ್ಧವಾದ ಮಹಾತ್ಮ ಪೂರ್ವಕವಾದ ಸುದೃಢವಾದ ಸರ್ವತೋಧಿಕವಾದಂತಹ ಭಕ್ತಿ ಒಂದೇ ಮುಕ್ತಿಗೆ ಅಮಲಾ ಭಕ್ತಿ ಅದರ ಸಾಧನ ಮತ್ತು ಪ್ರತ್ಯಕ್ಷ ಅನುಮಾನ ಆಗಮ ಎಂಬುವ ಮೂರು ಪ್ರಮಾಣಗಳು ಅಂತ ಈ ರೀತಿಯಲ್ಲಿ ಈ ಪ್ರಮಾಣಗಳಿಂದ ವೇದಗಳಿಂದ ಭಗವಂತನನ್ನ ತಿಳಿಯಬೇಕು ಅಂತ ಹೇಳಿ ಮರ್ಗ ಸಿದ್ಧಾಂತದ ಸಾರವನ್ನೆಲ್ಲ ಕೂಡ ನಮಗೆ ಒಂದೇ ಇದರಲ್ಲಿ ನಮಗೆ ಹೇಳ್ತಾ ಇದ್ದಾರೆ ವ್ಯಾಸರಾಜರು ಇನ್ನು ಹೇಳ್ತಾ ಇನ್ನು ವ್ಯಾಸರಾಜರ ಮಹಿಮೆಯನ್ನು ಅಪಾರವಾಗಿ ನಾವು ಎಷ್ಟು ಹೇಳುವುದಕ್ಕೆ ಸಾಧ್ಯ ಅಂತ ಹೇಳ್ತ ಯಥಾಶಕ್ತಿ ಯಥಾಮತಿ ಇನ್ನ ನಾನು ವ್ಯಾಸರಾಜರ ಒಂದು ಅವರ ಮೇಲೆ ಇರುವ ವ್ಯಾಸರಾಜರ ಜಯಂತಿಯ ಸಂದರ್ಭವಾಗಿ ಅವರ ಮೇಲೆ ಇರುವಂತಹ ಒಂದು ಇದರನ್ನ ನಾನು ಮುಕ್ತಾಯ ಮಾಡ್ತೇನೆ ಮುಗಿಸ್ತೇನೆ ಅಂತ ಹೇಳತ ಹೀಗೆ ವ್ಯಾಸರಾಜರು ವ್ಯಾಸ ಸಾಹಿತ್ಯವನ್ನ ದಾಸ ಸಾಹಿತ್ಯವನ್ನ ಸಂಪನ್ನಗೊಳಿಸಿ ಎರಡರನ್ನು ಉತ್ತುಂಗ ಶಿಖರಕ್ಕೆ ಏರಿಸಿ ಸರ್ವತೋಮುಖ ವ್ಯಕ್ತಿತ್ವ ನಮಗೆ ವ್ಯಾಸರಾಜರು ಪುರಂದರದಾಸರನ್ನ ಕನಕದಾಸರನ್ನ ಕೊಟ್ಟಂತಹ ಮಹಾನುಭಾವರು ಕನಕದಾಸರು ಒಂದ್ಸಲ ಬಂದ್ರು ವ್ಯಾಸರಾಜತ್ರಿ ಬಂದು ನಂಗೆ ಗುರುಪದೇ ಗುರುಪದೇಶ ಮಂತ್ರೋಪದೇಶ ಮಾಡಿ ಅಂದ್ರು ನಿನಗೇನೋ ಮಾಡೋದು ಉಪದೇಶ ಹೋಗೋ ಕೋಣ ಮಂತ್ರ ಅಂತಂದ್ರು ಕನಕದಾಸರು ಗುರುಗಳಲ್ಲಿ ಭಕ್ತಿಯಿಂದ ಕೋಣ 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 ಅಂತ ಹೇಳಿ ಜಪ ಮಾಡ್ಲಿಕ್ಕೆ ಹತ್ತಿದ್ರು ಜಪ ಮಾಡಿದಾಗ ಅವರ ಭಕ್ತಿಗೆ ಮೆಚ್ಚಿ ಯಮನ ವಾಹನವಾದ ಕೋಣವೇ ಬಂತು ವ್ಯಾಸರಾಜರಲ್ಲಿ ಬಂದ್ರು ಗುರುಗಳೇ ಕೋಣ ಬಂದ್ಬಿಟ್ಟಿದೆ ವ್ಯಾಸರಾಜರಿಗೆ ಆಶ್ಚರ್ಯವಾಯಿತು ಸರಿ ಅಂತ ಹೇಳಿ ಅವಾಗ ಅವ್ರ ಏನ್ ಮಾಡಿದ್ರಂತೆ ಆ ಕೋಣವನ್ನ ಅಲ್ಲಿ ಮದನಪಲ್ಲಿ ಆಂಧ್ರ ರಾಯಲಸೀಮ ಮದನಪಲ್ಲಿ ಹತ್ರ ವ್ಯಾಸ ಸಮುದ್ರ ಅಂತ ಒಂದಿದೆ ವ್ಯಾಸರಾಜರು ಸಾಮಾಜಿಕವಾಗಿ ಕೆರೆಗಳನ್ನ ಕಟ್ಟಿಸಿ ಬ್ರಾಹ್ಮಣರೆಲ್ಲರಿಗೂ ಅಗ್ರಹಾರಗಳನ್ನ ಕೊಟ್ಟು ಸಮಾಜ ಸುಧಾರಣೆ ಮಾಡಿದ ಸಾಮಾಜಿಕ ಕಳಕಳೆ ಕಾಳಜಿ ಇರುವ ವ್ಯಕ್ತಿತ್ವ ವ್ಯಾಸರಾಜರದು ಸರಿ ಅಲ್ಲಿ ಒಂದು ಕೆರೆಯನ್ನು ತೋಡಿಸ್ತಾ ಇದ್ರಂತೆ ಅಲ್ಲಿ ತೂಗದೆ ಒಂದು ದೊಡ್ಡ ಕಲ್ಲು ಅಡ್ಡ ಬಿದ್ದಿತ್ತು ಆ ಕಲ್ಲನ್ನ ಯಾರಿಗೂ ತೆಗಿಲಿಕ್ಕಾಗಲಿಲ್ಲ ಅವಾಗೆ ಹೇಗೂ ಕೋಣ ಬಂದಿದೆ ಅಂತ ಆ ಕೋಣದಿಂದ ಕಲ್ಲನ್ನ ಬಗ್ಲಿಗೆ ಸರಿಸಿದ್ರಂತೆ ಅದಕ್ಕೆ ಇವತ್ತಿಗೂ ಅಲ್ಲಿ ಕನಕನ ತೂವು ವ್ಯಾಸ ಸಮುದ್ರ ಅಂತ ಹೇಳಿ ನಮಗೆ ಇವತ್ತಿಗೂ ಕೂಡ ಇದೇ ನಾವು ಹೋಗಿ ನೋಡಬಹುದು ಈ ರೀತಿ ವ್ಯಾಸರಾಜರ ಒಂದು ಸರ್ವತೋಮುಖ ವ್ಯಕ್ತಿತ್ವವನ್ನ ಏನು ವರ್ಣಿಸುವುದಕ್ಕೆ ಅಪರೋಕ್ಷ ಜ್ಞಾನಿಗಳಾದಂತಹ ದಾಸರಿಗೆ ಸಾಧ್ಯವಾಗಲ್ಲ ಅಂತ ಅಂದ ಮೇಲೆ ಇನ್ನ ನಾವು ಏನು ಮಾಡಲಿಕ್ಕೆ ಏನು ಓದಲಿಕ್ಕೆ ಸಾಧ್ಯವಾಗತ್ತೆ ಹೇಳಲಿಕ್ಕೆ ಸಾಧ್ಯವಾಗತ್ತೆ ಅಂತ ಹೇಳತ ಇನ್ನ ವ್ಯಾಸರಾಜರು ತಮ್ಮ ಅವತಾರ ಸಮಾಪ್ತಿಯನ್ನ ಫಾಲ್ಗುಣ ಬಹುಳ ಚತುರ್ಥಿ ಹದಿನೈದು ಮೂವತ್ತೊಂಬತ್ತು ಫಿಫ್ಟೀನ್ ತರ್ಟಿ ನೈನ್ತ್ ವರ್ಷದಲ್ಲಿ ಅವತಾರ ಸಮಾಪ್ತಿಯನ್ನು ಇವತ್ತು ನಾವು ನವಬೃಂದಾವನ ಅಂತ ಹಂಪಿ ಕ್ಷೇತ್ರದಲ್ಲಿ ಆನೆ ಏನ್ ನೋಡ್ತಾ ಇದ್ದೇವೆ ಅಲ್ಲಿ ಅವರು ಬೃಂದಾವನಸ್ಥರಾಗ್ತಾರೆ ಆ ವಿಷಯವನ್ನು ನಮಗೆ ಇಲ್ಲಿ ಪುರಂದರದಾಸರು ಹೇಳ್ತಾರೆ ಚಿತ್ತೈಸಿದ ವ್ಯಾಸರಾಯ ಚಿತ್ತಜನಯ್ಯನ ಬಳಿಗೆ ನಿತ್ಯ ಮುತ್ತೈದೆಯರೆಲ್ಲ ಎತ್ತೆ ರತುನದ ಆರತಿಯ ಅಂತ ಹೇಳಿ ಹೇಮಮಯವಾದ ದಿವ್ಯ ವ್ಯೋಮ ಏರಿ ಸ್ವಾಮಿ ವ್ಯಾಸರಾಯ ಪೊರಟ ಪ್ರೇಮದಿ ಹರಿಪೂರಕೆ ಹೀಗೆ ದಿವ್ಯವಾದಂತಹ ಒಂದು ಯಾನವನ್ನ ಏರಿ ವ್ಯಾಸರಾಜರು ಹರಿ ಪದವನ್ನ ಸೇರಿದ್ದಾರೆ ಅಂತ ಹೇಳಿ ಪುರಂದರದಾಸರು ಸ್ಪಷ್ಟವಾಗಿ ಫಾಲ್ಗುಣ ಬಹುಳ ಚತುರ್ಥಿಯ ದಿನ ಅವರು ಹರಿಪದವನ್ನ ಸೇರಿದಂತಹ ದಿನವನ್ನ ಒಂದು ದೇವರ ನಾಮದಲ್ಲಿ ನೋಡಿ ಫೇರಿ ತುತ್ತೂರಿ ಮೃದಂಗ ಮೌರಿ ಚಾರುವಾದ್ಯಂಗಳು ಬಾರಿ ಬಾರಿಗೆ ಹೊಡೆಯ ನಾರದರತ ಕೊಡೆಯೇ ಅರವಿಂದಾಸನ ನಯ್ಯ ಪುರಂದರ ವಿಠಲನು ಸಿರಿ ಸಹಿತದಿ ಬಂದು ಕರ ಪಿಡಿದೆತ್ತಿದ್ದು ಕಂಡೆ ಅಂತ ಹೇಳಿ ನಮಗೆ ಅವರು ಬಂದು ಅಂದ್ರೆ ವ್ಯಾಸರಾಜರು ಸಾಮಾನ್ಯ ಮನುಷ್ಯರಲ್ಲ ಸಾಕ್ಷಾತ್ತು ಪ್ರಹ್ಲಾದರಾಜರ ಅವತಾರ ಅಂತ ಹೇಳಿ ನಮಗೆ ಸ್ಪಷ್ಟವಾಗಿ ಇದರಿಂದ ಗೊತ್ತಾಗ್ತಾ ಇದೆ ಅಂತಹ ವ್ಯಾಸರಾಜರ ಮಹಿಮೆಯನ್ನು ಯಥಾಶಕ್ತಿ ಯಥಾಮತಿ ಅವರ ಜನ್ಮ ದಿನೋತ್ಸವದ ಸಂದರ್ಭದಲ್ಲಿ ಹೇಳತಾ ಇನ್ನ ವ್ಯಾಸರಾಜರ ಸೇವೆಯಿಂದ ಏನು ಸಿಗತ್ತೆ ಏನು ಲಭ್ಯ ಅಂತ ಹೇಳಿದರೆ ನಮಗೆ ವ್ಯಾಸರಾಜರ ಸ್ತೋತ್ರದಲ್ಲಿ ಅನೇಕ ರೀತಿಯಲ್ಲಿ ನಮಗೆ ವಿಜಯಿಂದ ತೀರ್ಥರು ಸ್ಪಷ್ಟವಾಗಿ ಹೇಳ್ತಾರೆ ಭೂತ ಪ್ರೇತ ಪಿಶಾಚಾಧ್ಯ ಸ್ಮರಣ ಮಾತ್ರತಃ ಪಲಾಯಂತೆ ಶ್ರೀ ನೃಸಿಂಹಸ್ಥಾನಂ ತಮಹ ಮಾಶ್ರಯೇ ಭೂತ ಪ್ರೇತ ಪಿಶಾಚ ಎಲ್ಲವೂ ಕೂಡ ವ್ಯಾಸರಾಜರ ಅಂತರ್ಯಾಮಿಯಾದ ನರಸಿಂಹಸ್ವಾಮಿ ಅನುಗ್ರಹದಿಂದ ಹೋಗತ್ತೆ ಅಂತ ಹೇಳ್ತಾ ಇದ್ದಾರೆ ಎನ್ ಗ್ರಹಣಾದೇವ ಪಾಪರಾಶಿ ಪಲಾಯತೇ ಸೋಯಂ ಶ್ರೀ ವ್ಯಾಸಯೋಗೀಂದ್ರೋ ನಿಹಂತು ದುರಿತಾನಿನಃ ವ್ಯಾಸರಾಜರ ಒಂದು ಹೆಸರು ಉಚ್ಚಾರಣೆಯಿಂದ ಎನ್ ನಾಮ ಗ್ರಹಣಾದೇವ ಪಲಾಯಂತೆ ಪಾಪರಾಶಿ ಅಂತ ಹೇಳ್ತಾ ಇದ್ದಾರೆ ನಮ್ಮ ದುರಿತಗಳನ್ನೆಲ್ಲಾ ನಾಶ ಮಾಡುವವರು ವ್ಯಾಸಯೋಗೀಂದ್ರರು ಅಂತ ಹೇಳಿ ವ್ಯಾಸರಾಜೋ ವ್ಯಾಸರಾಜ ಇತಿ ಭಕ್ತಿಯ ಸದಾ ಜಪನ್ ಮುಚ್ಚತೆ ಸರ್ವೇಭ್ಯ ತದಂತರ್ಯಾಮಿಣೋ ಬಲಾತ್ ಶ್ರೀ ವ್ಯಾಸರಾಜಾಯ ನಮಃ ವ್ಯಾಸರಾಜಾಯ ನಮಃ ಅಂತ ಹೇಳಿ ನಾವು ವ್ಯಾಸರಾಜರನ್ನ ಸ್ತೋತ್ರ ಮಾಡಿದರೆ ನಮ್ಮ ಪಾಪಗಳೆಲ್ಲವೂ ಕೂಡ ವ್ಯಾಸರಾಜರ ಅಂತರ್ಯಾಮಿಯಾದ ನರಸಿಂಹನ ಅನುಗ್ರಹದಿಂದ ಹೋಗತ್ತೆ ವ್ಯಾಸರಾಜರ ಸ್ತೋತ್ರವನ್ನು ಮಾಡಿದರೆ ನಮಗೆ ಭಗವಂತನಲ್ಲಿ ಅವ್ಯಭಿಚರಿತವಾದಂತಹ ಭಕ್ತಿ ಬರತ್ತೆ ವ್ಯಾಸರಾಜ ಗುರೋ ಮಹ್ಯಂ ತತ್ ಪದಾಂಬುಜ ಸೇವನಾ ದುರಿತಾನಿ ವಿನಶ್ಯಂತು ಯಚ್ಛ ಶೀಘ್ರಂ ಮನೋರಥಾನ್ ಅಂತ ಹೇಳಿ ಅಪಾರವಾದ ವ್ಯಾಸರಾಜರ ಮಹಿಮೆ ಎಷ್ಟು ಅಂತ ನಾವು ಹೇಳುವುದಕ್ಕೆ ಸಾಧ್ಯವಾಗುವುದಿಲ್ಲ ಇನ್ನ ಇವತ್ತಿಗೂ ವ್ಯಾಸರಾಜರ ಸೇವೆ ಮಾಡಿದರೆ ಏನು ಫಲ ಅಂತ ಹೇಳಿ ನಮಗೆ ಜೀವಂತವಾಗಿ ಸಾಕ್ಷಿಯಾಗಿರುವವರು ನಮ್ಮ ಜಗದ್ಗುರು ಶ್ರೀಮನ್ ಮಧ್ವಾಚಾರ್ಯರ ಮೂಲ ಮಹಾಸಂಸ್ಥಾನ ಶ್ರೀಮನ್ ಮಾಧವ ತೀರ್ಥರ ಶ್ರೀಮಠಾಧೀಶರಾದಂತಹ ಪರಂಪೂಜ್ಯ ಶ್ರೀ ಶ್ರೀ ವಿದ್ಯಾಸಾಗರ ಮಾಧವ ತೀರ್ಥ ಶ್ರೀಪಾದಂಗಳವರು ಅವರು ತಮ್ಮ ವ್ಯಾಸರಾಜರ ಚರಿತ್ರೆಯಲ್ಲಿ ಬರಿತ ಅದರಲ್ಲಿ ಕೊನೆಗೆ ಹೇಳ್ತಾರೆ ನಾನು ಕರ್ನೂಲು ಮಹಾನಗರದಲ್ಲಿ ಇಪ್ಪತ್ತು ವರ್ಷಗಳ ಕಾಲ ವ್ಯಾಸರಾಜರ ಸೇವೆಯನ್ನು ಮಾಡಿದೆ ವ್ಯಾಸರಾಜ ಮಠದಲ್ಲಿ ವ್ಯಾಸರಾಜರ ಸೇವೆಯನ್ನು ವಿದ್ಯಾ ತೀರ್ಥರ ಮೂಲಕ ಮಾಡಿದೆ ಅದರಿಂದ ನನಗೇನು ಸಿಕ್ಕಿತು ಅಂತ ಹೇಳಿ ವ್ಯಾಸರಾಜರ ಚರಿತ್ರೆಯನ್ನು ಬರಿತ ವ್ಯಾಸರಾಜರ ಸೇವೆ ಮಾಡಿದರೆ ಅದಕ್ಕೆ ಏನು ಫಲ ಎಂಬುದು ನಾವೇ ಜೀವಂತ ಸಾಕ್ಷಿ ಅಂತ ಹೇಳ್ತಾರೆ ವಿಂಶತಿ ವರುಷ ಎನ್ನ ಸೇವೆಯನ್ನು ಕೊಂಡು ವಂಶ ಉದ್ಧಾರ ಮಾಲ್ಪ ಸರ್ವಜ್ಞ ಪೀಠ ಸ್ಥಾನವಿತ್ತ ರಾಜರ ಕರುಣೆಗೆ ನಾವೇ ಜೀವಂತ ಸಾಕ್ಷಿ ಇನ್ಯಾವುದೇಕೆ ಇಪ್ಪತ್ತು ವರ್ಷಗಳು ನಾನು ವ್ಯಾಸರಾಜ ಮಠದಲ್ಲಿ ವ್ಯಾಸರಾಜರ ಸೇವೆಯನ್ನು ಮಾಡಿದರೆ ನನಗೆ ಶ್ರೀಮನ್ ಮಾಧವತೀರ್ಥ ಮಠದ ಸರ್ವಜ್ಞಾಚಾರದ ಪೀಠದಲ್ಲಿ ಸನ್ಯಾಸ ಪೀಠ ಸ್ಥಾನವನ್ನ ಕೊಟ್ಟು ಆಡಿದ್ದಾರೆ ವ್ಯಾಸರಾಜರ ಸೇವೆಯ ಫಲ ಅವರ ಕರುಣೆಗೆ ನಾನೇ ಜೀವಂತ ಸಾಕ್ಷಿಯಾಗಿದ್ದೇನೆ ಇನ್ಯಾವುದೇ ಆಯ್ಕೆ ಅಂತ ಹೇಳಿ ಇವತ್ತಿಗೂ ಪೀಠದಲ್ಲಿ ವಿರಾಜಮಾನರಾಗಿರುವಂತಹ ಶ್ರೀ ಶ್ರೀ ವಿದ್ಯಾಸಾಗರ ಮಾಧವ ತೀರ್ಥ ಶ್ರೀಪಾದಂಗಳವರೇ ಸಾಕ್ಷಿ ಇನ್ನ ಮುಂದೆ ಹೇಳ್ತಾರೆ ಮಂದ ಮತಿ ನಾನು ವೀರರಾಮರ ಅಪೂರ್ವ ಮಂದಹಾಸ ಸಂದರ್ಶನವ ಪೊಂದಿರುವೆ ವ್ಯಾಸರಾಜರ ಕೈಂಕರಿಯ ಫಲ ಮಹಿಮೆಗೆ ಇಂದು ಜೀವಂತ ಸಾಕ್ಷಿ ಇನ್ನೊಂದು ಬೇಕೇ ಅಂತ ಹೇಳಿ ಅಂದ್ರೆ ಶ್ರೀಗಳು ಪೂಜೆ ಮಾಡುವಾಗ ಅವರ ಪಟ್ಟದ ಮೂರ್ತಿ ಉಪಾಸ್ಯ ಮೂರ್ತಿಯಾದ ಶ್ರೀ ಮೂಲ ವೀರರಾಮಚಂದ್ರನ ಮಂದಹಾಸ ದರ್ಶನವನ್ನ ಪಡೆದಿದ್ದಾರೆ ಮಂದಹಾಸ ದರ್ಶನದ ಅನುಭವವನ್ನ ಪಡೆದಿದ್ದಾರೆ ಅಂತಹ ಸರ್ವಜ್ಞಾಚಾರ್ಯರ ಕಲಾರ್ಚಿತ ಮೂಲ ವೀರರಾಮಚಂದ್ರನ ದರ್ಶನದ ಅನುಭವವನ್ನ ಮಂದಹಾಸ ದರ್ಶನದ ಅನುಭವವನ್ನು ನಾನು ಕೊಂದಿದ್ದೇನೆ ಇದು ಹೇಗೆ ಬಂತು ಅಂತ ಹೇಳಿದರೆ ವ್ಯಾಸರಾಜರ ಒಂದು ಸೇವೆ ಮಾಡಿದ ಫಲದ ಮಹಿಮೆನೇ ಇದು ಇದಕ್ಕೆ ವ್ಯಾಸರಾಜರ ಒಂದು ಸೇವೆಯ ಫಲಕ್ಕೆ ನಾನೇ ಜೀವಂತ ಸಾಕ್ಷಿಯಾಗಿದ್ದೇನೆ ಇನ್ನೊಂದು ಯಾಕೆ ಬೇಕು ಅಂತ ಹೇಳಿ ಏಕೆ ಬೇಕು ಅಂತ ಹೇಳಿ ಇವತ್ತಿಗೂ ಪೀಠದಲ್ಲಿ ವಿರಾಜಮಾನರಾಗಿರುವಂತಹ ಶ್ರೀ ಶ್ರೀ ವಿದ್ಯಾಸಾಗರ ಮಾಧವತೀರ್ಥ ಶ್ರೀಪಾದಂಗಳವರೇ ಯಾಸರಾಜರ ಸೇವೆಗೆ ಏನು ಫಲ ಅಂತ ಜೀವಂತ ಸಾಕ್ಷಿಯಾಗಿ ಇದ್ದಾರೆ ಅವರೇ ಅವರ ವ್ಯಾಸರಾಜರ ಚರಿತ್ರ ಬರಿತಾ ಹೇಳಿದಲ್ಲಿ ನಮಗೆ ಸಾಕ್ಷೀಭೂತವಾಗಿದೆ ಅಂತ ಹೇಳತಾ ನನ್ನ ಈ ಎರಡು ಮಾತುಗಳನ್ನ ವ್ಯಾಸರಾಜರ ಜನ್ಮದಿನದ ಸ ಪವಿತ್ರವಾದ ಒಂದು ಸಂದರ್ಭದಲ್ಲಿ ನನ್ನ ಮನೋಶುದ್ಧಿಗಾಗಿ ವಾಕ್ಶುದ್ಧಿಗಾಗಿ ಎರಡು ಮಾತುಗಳನ್ನ ಹೇಳ್ತಾ ಇದ್ದೇನೆ ಹೇಳಿದ್ದೇನೆ ಈ ಎರಡು ಮಾತುಗಳನ್ನ ಅಸ್ಪದ್ ಗುರುವಂತರ್ಗತ ಭಾರತೀರವನ ಮುಖ್ಯ ಅಂತರ್ಗತ ಸೀತಾಪತಿ ಶ್ರೀ ಮೂಲ ವೀರ ರಾಮಚಂದ್ರನ ರಾಮಚಂದ್ರ ಭಿನ್ನ ಲಕ್ಷ್ಮೀ ಸತ್ಯಾಸುಮೇತ ಸಮೇತ ಶ್ರೀ ಮೂಲ ವೇಣು ಗೋಪಾಲಕೃಷ್ಣನ ಅಡಿದಾವರೆಗಳಲ್ಲಿ ಸಮರ್ಪಣೆ ಮಾಡುತ್ತಾ ಕೃಷ್ಣಾರ್ಪಣ ಮಸ್ತು ಮಧ್ಯೇಶಾರ್ಪಣ ಮಸ್ತು ಎಲ್ಲರಿಗೂ ಶುಭಮಸ್ತು ಅಂತ ಹೇಳತಾ ನನಗೆ ಈ ಒಂದು ಅವಕಾಶವನ್ನು ಕೊಟ್ಟಿರುವಂತಹ ವ್ಯಾಸರಾಜರ ಭಕ್ತರ ವಿಶ್ವ ವೇದಿಕೆಯ ವ್ಯವಸ್ಥಾಪಕ ಅಧ್ಯಕ್ಷರಾದಂತಹ ಅಲ್ಲಿ ಅತೀವಾದ ಭಕ್ತಿ ಮಾಡುವಂತಹ ಶ್ರೀಯುತ ನಾಗು ಶ್ರೀನಿವಾಸರಾವ್ ಅವರಿಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸುತ್ತ ಅವರಿಗೂ ಮತ್ತು ಎಲ್ಲರಿಗೂ ಕೇಳಿದಂತಹ ಎಲ್ಲರಿಗೂ ನನಗೂ ಕೂಡ ಆಯುಷ್ಯ ಆರೋಗ್ಯ ಮತ್ತು ದೈವಿ ಸಂಪತ್ತಾದ ಜ್ಞಾನ ಭಕ್ತಿ ವೈರಾಗ್ಯ ವ್ಯಾಸರಾಜರ ಗುರು ಅಂತರ್ಗತ ಮುಖ್ಯ ಪ್ರಾಣ ಅಂತರ್ಗತ ಭೈಷ್ಮಿ ಸತ್ಯ ಸಮೇತ ಮೂಲ ವೇಣುಗೋಪಾಲ ಕೃಷ್ಣ ನೀಡಲಿ ಅಂತ ಹೇಳ್ತಾ ಪ್ರಾರ್ಥನೆ ಮಾಡ್ತಾ ಅಷ್ಟೇ ಅಲ್ಲದೆ ಜಗತ್ತೆಲ್ಲನ್ನೂ ಕೂಡ ಕಾಡುತ್ತಿರುವಂತಹ ಕಣ್ಣಿಗೆ ಕಾಣದ ವೈರಾಣುವಾದಂತಹ ಕರೋನಾ ಪೀಡೆ ಕೂಡ ಭಗವಂತನ ಅನುಗ್ರಹದಿಂದ ಬೇಗನೆ ಹೋಗಲಿ ಅಂತ ಹೇಳ್ತಾ ಮುಗಿಸ್ತೇನೆ ಕೃಷ್ಣಾರ್ಪಣ ಮಸ್ತು ಮಧ್ಯೇಶಾರ್ಪಣ ಮಸ್ತು ಎಲ್ಲರಿಗೂ ಶುಭಮಸ್ತು